ಲಕ್ಷ್ಮಿ ಬಂದೇರಿ. ಬನ್ನಿ. ನಮಸ್ಕಾರ. ಬನ್ನಿ. ನಮಸ್ಕಾರ. ಬನ್ನಿಮ್ಮ ನಮಸ್ಕಾರ. ಯಾಕೆ ಇಲ್ಲೇ ನಿಂತಿದ್ದೀರಾ? ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ? ನಾನು ಹೋಗೋದಿರ್ಲಿ, ಅವನು ಹರಿಯಲ್ಲೇ ಹೀಗೆ. ಅಯ್ಯಯ್ಯೋ, ಆಹಾ, ಗಂಡನ್ ಎಷ್ಟ್ ಚೆನ್ನಾಗಿ ನೋಡ್ಕೋತಿಯಮ್ಮ. ಸಾಕ್, ಎದ್ದೇಳು, ಭವಾನಿ ರೆಡಿ ಮಾಡಿ ಹೋಗು. ಮುಂಜಾನೆ ಏನ ತಿಂದೇಲಮ್ಮ? ಹೌದಾ? ಆಗ್ಲೇ ಎಲ್ಲ ತಿನ್ಸ್ಬಿಡಮ್ಮ. ಅದೇನ್ ನೋಡೋ, ಹರಿ ಹರಿ ಅವನ್ ಮಾಡ್ತಾನೆ, ಬಾಮ ಇಲ್ಲಿ. ನೀನು ಎಲ್ಲ ನಿನ್ನಿಂದ ಸುಮ್ಮನೆ ಇರು. ಏನಪ್ಪ ಏಟಾಯ್ತೇನಪ್ಪ? ನಿಮ್ಮ ಅಣ್ಣ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ಜೊತೆಲಿ ಹೋಗು. ಬರ್ರಿ ಅಣ್ಣ, ಎಲ್ಲ ನಿನ್ನಿಂದ. ನೀನ್ ಇಲ್ಲೇನ್ ಮಾಡ್ತೀಯ? ಹೋಗು ಪಟ್ರೆ, ಗೋಡಂಬಿ ತಗೊಳ್ಳಿ, ಬಾದಾಮಿ ಹಾಲ್ತಾನೆ. ಹೌದಮ್ಮ. ಇನ್ನೂ ತರಕಾರಿ ಹಚ್ಚತಾ ಕೂತಿದ್ದೀರೇನಮ್ಮ? ನಿಮ್ದು ಕಾಫಿ ತಿಂಡಿ ಎಲ್ಲ ಆಯ್ತಾ? ಕಾಫಿ ಕುಡ್ದೇನಮ್ಮ ನೀನು? ಕುಡ್ದೆ ಅಮ್ಮ. ಅದಕ್ಕೆ ಇನ್ನೂ ಅಲಂಕಾರ ಮಾಡ್ಬಾ, ಹೂವ ಇಲ್ಲಿದೆ ತಗೋತ್ಗೆ. ಭವಾನಿ, ಬಾದಾಮಿ ಹಾಲ್ ಕುಡಿ. ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ನೀನು, ನನ್ನ ದೃಷ್ಟಿನೇ ತಗಲುತ್ತೆ. ಅಮ್ಮ ಬಾರೋ ರಾಜ. ಯಾಕಪ್ಪ ಅತ್ತೆ ಸೀರೆಲ್ಲ ಹಾಳು ಮಾಡ್ತೀಯ? ಎದ್ದೇಳಪ್ಪ ಎದ್ದೇಳು. ಅಯ್ಯೋ ಇರ್ಲಿ ಬಿಡಿ ಅದಕ್ಕೆ. ಬೇಡಮ್ಮ, ಈಗ್ಲೇ ನಾನೇ ತಾಯಿ ಅನ್ನೋದನ್ನ ಮರೆತು ಬಿಟ್ಟು ನಿನ್ನೇ ಅಮ್ಮ ಅಮ್ಮ ಅಂತಿದ್ದಾನೆ. ನಾಳೆ ನಿನ್ ಗಂಡನ್ ಮನೆಗೆ ಹೊರಟೋದ್ಮೇಲೆ ಇವ ನಿನ್ನೇ ನೆನ್ಸ್ಕೊಂಡು ಕೂತಿರ್ತಾನೆ. ಆಮೇಲೆ ನನ್ ಕೈಯಲ್ಲಿ ಸಮಾಧಾನ ಮಾಡಕ್ಕಾಗಲ್ಲಮ್ಮ. ಕೆಳಗೋಗೋ. ಅಯ್ಯೋ, ಇನ್ನು ಬಂಕಿನ ಹಾಕೊಂಡಿಲ್ಲ, ಇಷ್ಟೊತ್ತು ಏನ್ ಮಾಡ್ತಿದ್ಯಾ? ತಾಯಿ ಕೈ ತೋರ್ಸು. ಅದ್ಕೆ ಏನ್ ಮರಿ? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಆಗ್ತಾ ಇದೆಯಾ? ಹಾಗೆ ಆಗುತ್ತೆ, ಒಂಥರ ಇರುತ್ತೆ. ನನ್ನ ಮದುವೆ ದಿವಸ ನಂಗೂ ತುಂಬಾ ಭಯ ಆಗ್ತಿತ್ತು. ಈಗ ನೋಡಿದ್ಯಾ, ನಿಮ್ಮಣ್ಣ ನನ್ನ ನೋಡಿ ಹೆದರ್ತಾರೆ. ಎಲ್ರಿಗೂ ಹಾಗೆ ಕಣೆ. ಹ, ಮದುವೆಯಾದ ಹೊಸದಲ್ಲಿ ಮೂರು ದಿವಸ ಅನ್ನ ನೀರು ಹಾಲು ಎಲ್ಲ ಬಿಟ್ಬಿಟ್ಟೆ. ನಮ್ ತಂದೆ ತಾಯಿ ನೆನ್ಸ್ಕೊಂಡು ಅಳ್ತಾ ಇದ್ದ ಅಲ್ವಾ ಅತ್ಗೆ? ಎಲ್ರು ಹಾಗೆ ತಾನೆ. ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಅವ್ರನ್ನ ಮರ್ತೇ ಬಿಟ್ಟೆ. ನೀನು ಹಾಗೆ ಆಗ್ತೀಯ. ಈಗೇನೋ ಭಯ ಆಗಿಯ ಅಂತೀಯಾ? ಗಂಡನ್ ಮುಖ ನೋಡಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ನಾವೇನಾದ್ರು ಭವಾನಿ ಎರಡು ದಿವಸ ಮನೆಗೆ ಬಂದು ಇದ್ದೋಗಮ್ಮ ಅಂದ್ರೆ ಆಗೋದಿಲ್ಲ ಅತ್ತಿಗೆ, ನನ್ನ ಗಂಡ ನನ್ನ ಬಿಟ್ಟು ಇರೋದಿಲ್ಲ ಅತ್ತಿಗೆ ಅಂತ ತುಂಬಾ ಮಾತಾಡ್ತೀಯ. ಏನಂತಾಳೆ? ಹೊಡಿತಾಳ? ಹೊಡಿತೇನೆ, ಸ್ಟೈಲ್ ಮಾಡ್ತೇನೆ, ಸ್ಟೈಲ್ ಮಾಡ್ತೀಯ. ಬಂದೇರಿ, ಯಾಕ್ರಿ ಇಲ್ಲೇ ನಿಂತಿದ್ದೀರಾ? ದೇವಸ್ಥಾನ ಹೊರಡಿ ಹೊತ್ತಾಯ್ತು ಅಲ್ವೇ? ನೀನ್ ಎದುರಿಗೆ ಬರ್ದೆ ನಾವ್ ಯಾವತ್ತು ಶುಭ ಕಾರ್ಯಕ್ಕೆ ಹೊರಟಿದ್ದೀವಿ ಹೇಳು. ಮರ್ತೇ ಬಿಟ್ಟೆ, ಒಂದ್ ನಿಮಿಷ ತಟ್ಟೆ ಇಲ್ಲಮ್ಮ. ಹೋಗ್ಬನ್ನಿ. ದೇವ್ರೆ, ಭವಾನಿ ಎಲ್ಲೂ ಕಾಣಿಸ್ತಾ ಇಲ್ಲ. ಮನೇಲಿ ಎಲ್ಲ ಕಡೆ ಹೋಗ್ಬಿಟ್ಟೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೋದ್ನು ಗೊತ್ತಿಲ್ಲ. ಇರೈ ಮಾಡೋದು ರೈಟು. ನಿಮ್ಮ ಅಣ್ಣದ ಬಗ್ಗೆ ಯೋಚನೆ ಮಾಡಬೇಡ, ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಭವಾನಿ, ನಾನು ನನ್ನ ಮನಸಾರೆ ಪ್ರೀತಿಸ್ತೇನೆ. ನೀನು? ನಾನು ನನ್ನ ಅಣ್ಣಂದ್ರನ್ನ ತುಂಬಾ ಪ್ರೀತಿಸ್ತೇನೆ, ಅವರು ನನ್ನ ತುಂಬಾ ಪ್ರೀತಿಸ್ತಾರೆ. ಆದ್ರೂ ಅವ್ರನ್ನೆಲ್ಲ ಬಿಟ್ಟು ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ಓಡ್ ಬಂದಿದ್ದೀನಿ. ನಿನ್ ನಂಬಿಕೆ ಯಾವತ್ತೂ ಮೋಸ ಮಾಡಲ್ಲ. ಗಟ್ಟಿ ಮೇಡ. ನೀನ್ ಯಾಕಮ್ಮ ಇಂತ ಕೆಲಸ ಮಾಡಕ್ ಹೋದೆ? ಅಯ್ಯೋ, ನನ್ ಕೈ ನೋಡಕ್ಕಾಗ್ತಾ ಇಲ್ಲ ದೇವ್ರೆ. ಅಯ್ಯೋ, ನಾವಿಬ್ರು ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡಿದ್ದು ಪ್ರೀತಿಸೋ ತಪ್ಪ, ಪ್ರೀತಿಸಿದವರನ್ನ ಮದುವೆ ಮಾಡ್ಕೊಳ್ಳೋ ತಪ್ಪ. ನಾವು ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನಮ್ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ, ಹೊರಟಾಗಿ ಇಲ್ಲಿಂದ. ನಿಮ್ ಸಂಬಂಧ ನನಗೆ ಬೇಕಾಗಿಲ್ಲ.
ಗುಡ್ ಮಾರ್ನಿಂಗ್ ಚೆಂಡು. ಇದೇನಿದು, ವಾಲಿಬಾಲ, ಬ್ಯಾಸ್ಕೆಟ್ಬಾಲ, ಫುಟ್ಬಾಲ? ಥ್ರೋಬಾಲ್. ಏ ಚೆಂಡು, ಯಾಕೆ ಇಷ್ಟು ಕೋಪ? ಏನಮ್ಮ ಚೆಂಡು, ಯಾರಾದ್ರೂ ಏನಾದ್ರೂ ಅಂದ್ರ ಅಮ್ಮ ಚೆಂಡು? ಏನಾಯ್ತಮ್ಮ ಚೆಂಡು? ಚೆಂಡು 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 ಅಂದ್ರೆ ಕೋಪ ಬರೋದಿಲ್ವಾ? ಚೆಂಡು, ಅದು ನಿನ್ ಪೆಟ್ ನೇಮ್ ಕಣೆ. ನಾನು ನಿಮ್ಮಪ್ಪ ಪ್ರೀತಿಯಿಂದ ಕರೆಯೋದು ಚೆಂಡು ಅಂತ. ನೀನೇನು ಪ್ರೀತಿಯಿಂದ ಚೆಂಡು ಅಂತ ಕರಿತೀಯ ಮಮ್ಮಿ? ಆದ್ರೆ ರೋಡಲ್ಲಿ ಹೋಗೋ. ಗುಡ್ ಮಾರ್ನಿಂಗ್ ಚೆಂಡು. ಹಾಗಿದೆಯ ಚೆಂಡು? ಹಲೋ ಚೆಂಡು ಅಂತ ಕರೀತಾರೆ. ಶಟ್ ಅಪ್. ಏ ಕರೀಲಿ ಬಿಡೆ, ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನು ಇಲ್ಲ. ನೀವು ನನಗೆ ಚೆಂಡು ಅಂತ ಹೆಸರಿಟ್ಟಿದ್ದೀರಲ್ಲ, ಅದೇ ದೊಡ್ಡ ತಪ್ಪು ಅಲ್ಲ ಮಮ್ಮಿ? ಚಿಂಕಿ ರಿಂಕಿ ಪಿಂಕಿ ತಿಂಕಿ ಚಿನ್ನ ರನ್ನ ಮುನ್ನ ಪನ್ನ ಡಿಂಪಲ್ ಟಿಂಪಲ್ ಟ್ವಿಂಕಲ್ ಪಿಂಪಲ್ ಇನ್ನು ಏನೇನೇನೋ ಹೆಸರುಗಳಿದೆ, ಅದನ್ನೆಲ್ಲ ಬಿಟ್ಟು ಚೆಂಡು ಇವನೊಬ್ಬ. ಏ ಅವನು ನಿಮ್ಮಪ್ಪ ಚೆಂಡು. ನ್ಯೂಸ್ ಕ್ರಿಕೆಟ್ ನಲ್ಲಿ ಯಾರು ಗೆದ್ರಮ್ಮ ಚೆಂಡು? ಇಂಡಿಯಾ ಸೋತ್ರು ಚೆಂಡು. ಯಾರು ಗೆದ್ದಿದ್ದು ಅಂತ ನಾ ಕೇಳಿದ್ದು. ಯಾರು ಸೋತಿದ್ದು ಅಂತ ನಾನ್ ಹೇಳಿದ್ದು. ಯಾಕೋ ಚೆಂಡು ಬೆಳಿಗ್ಗೆ ಬೆಳಿಗ್ಗೆ ಗುರು ಅಂತ ಇದೀಯಾ? ಇಂಡಿಯಾ ಸೋತಿದ್ದಕ್ಕ? ಇಲ್ಲ, ಸೋತವರು ಇಂಡಿಯಾ ಅಂದ್ಮೇಲೆ ಗೆದ್ದವರು ಶ್ರೀಲಂಕಾ ಅಂತ ತಿಳ್ಕೋಬೇಕು ತಾನೇ? ಯಾವಾಗ ನೋಡಿದ್ರು ಚೆಂಡು 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 ಅಂತ. ಅವಳಿಗೆ ಇಷ್ಟ ಆಗೋ ಗುಲಾಬಿ ಹೂ ಕೊಟ್ಟು ಅವಳನ್ನ ತಣ್ಣಗ್ ಮಾಡ್ಬಿಡ್ತೀರ? ಡ್ಯಾಡಿ ಇಡ್ಲಿ ಚಟ್ನಿ ನನಗೆ. ನೀನೇ ಬಡ್ಸ್ಕೋ. ಮಮ್ಮಿ ಪ್ಲೇಟ್ ನೀನ್ ಇತ್ತೋಗಮ್ಮ. ನಾನೇ ತಿನ್ಸ್ಲಾ. ಎಷ್ಟು ಚಂದದ ಫ್ಯಾಮಿಲಿ. ಈ ಫ್ಯಾಮಿಲಿ ಸೀನ್ ನೋಡ್ಲಿಕ್ಕೆ ಚಂದ ಅಲ್ವೋ ಚೆಂಡು? ನಂದು ಒಂದು ಫ್ಯಾಮಿಲಿ ಉಂಟು. ಬರೋ ಜನ ಇಡ್ಲಿ. ನನ್ ಪ್ಲೇಟ್ ಅತಿಗೆ ಇವನಿಗೊಂದು ಖಾಲಿ ಪ್ಲೇಟ್ ಕೊಡಿ. ಹರ್ಮ ಕಣ ಲೇ ವಾಸು, ನೀನು ನಿನ್ ಮನೇಲಿ ತಿಂದ ಅಭ್ಯಾಸನೇ ಇಲ್ಲಣ. ನನ್ನ ಹೆಂಡತಿ ಅಕ್ಕಿ ಅಡಿಗೆ ಊಟ ಮಾಡಿದ್ರೆ ಪೊಚ್ಚ, ಅವಳಿಗೆ ಮಾಡ್ಲಿಕ್ಕೆ ಬರುವುದು ಒಂದೇ ಸಜ್ಜಿಗೆ, ಅದು ಮುಟ್ಟಿದರೆ ಮೇಣ, ಅದಕ್ಕೆ ಅಲ್ವಾ ತಿನ್ಲಿಕ್ಕೆ ಇಲ್ಲಿ ಬರುವುದು. ಅತಿಗೆ ಬೇರೇನು ಉಂಟ? ಅಯ್ಯಯ್ಯ ಅಕ್ಕ ಅಲ್ಲುಜ್ಜನೆ ತಿಂತಿದ್ದಾಳೆ. ಅಯ್ಯಯ್ಯೋ ಅಯ್ಯೋ ಚೆಂಡು, ಎಣ್ಣೆ ಹಚ್ತಾ ಇದ್ದೀನಿ, ಎಣ್ಣೆ ಹೊಡೆದ ಹಾಗೆ ಆಡ್ತೀಯಲ್ಲೇ. ಮಮ್ಮಿ ಎಣ್ಣೆ ಹೊಡೆದೇ ಹಾಗೆ ಆಡ್ಬೇಕಾಗಿಲ್ಲ, ಮನಸ್ಸಿನಲ್ಲಿ ಒಂದು ಕನಸಿದ್ರು ಅದು ಹಾಗಾಡ್ಸುತ್ತೆ. ಅಂಥದ್ದೇನಮ್ಮ ನಿನ್ ಕನಸು? ಟೀನೇಜ್ ಅಲ್ಲಿ ಎಲ್ಲರಿಗೂ ಬರುವಂತಹ ಕನಸು. ನಿನ್ನ ಟೀನೇಜ್ ಅಲ್ಲಿ ಮಿಸ್ಟರ್ ರೈ ದ ರೈಟ್ ಬಂದ ಹಾಗೆ, ನೀನು ಅವನ ಹಿಂದೆ ಓಡ್ ಹಾಗೆ, ಇವಳೇನೋ ಮೊಹನ್ ನೋಡ್ದ. ಏ ನೀನ್ ಯಾರ ಹಿಂದೆ ಓಡ್ತೀಯ ಚೆಂಡು? ಚೆಂಡು ಅಮಿತಾಬ್ ಬಚ್ಚನ್, ಅಮೀರ್ ಖಾನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಗುಲ್ಜಾರ್ ಖಾನ್, ರಾಮ್ ಶೆಟ್ಟಿ, ಭುಜಂಗ್ ಶೆಟ್ಟಿ, ಸುನಿಲ್ ಶೆಟ್ಟಿ ಇವ್ರು ಯಾರು ಅಲ್ಲ. ನನ್ನ ಕನಸಿನ ರಾಜನೇ ಬೇರೆ. ಯಾರೇ ಅವನು? ಎಲ್ಲಿದ್ದಾನೆ ಅವನು? ಹೆಂಗಿದ್ದಾನೆ ಅವನು? ಹೇ
ಹಲೋ ಸತ್ಯ, ಎಲ್ಲೋ ನಿನ್ ಮಗ ರಾಜ? ನನ್ನೇನೋ ಕೇಳ್ತೀಯ, ನಿನ್ ಮಕ್ಕಳನ್ನ ಕೇಳು. ಲೋ ಶಿವ, ಎಲ್ಲಪ್ಪ ಇವ್ನು ಬರ್ಲೇ ಇಲ್ಲ? ಬರ್ತಾನೆ ಇರಿ ಡ್ಯಾಡಿ. ಲೋ ಶಿವ, ಅವ್ನ್ ಬರ್ತಾನೆ ಅಂತ ನಮ್ಗೂ ಗೊತ್ತು ಕಣೋ. ಏನ್ ರೇಸ್ಗೆ ಬರ್ತಾನ ಇಲ್ಲ ರೇಸ್ ಮುಗಿದ್ಮೇಲೆ ಬರ್ತಾನ ಅಂತ? ರೇಸ್ ಶುರುವಾಗಷ್ಟರಲ್ಲಿ ಬಂದೇ ಬರ್ತಾನೆ. ಬಂದು ಗೆದ್ದೇ ಗೆಲ್ತಾನೆ, ಸುಮ್ನೆ ಮಾವ. ಈ ರಾಜಂದೇ ಯಾವಾಗ್ಲೂ ಟೆನ್ಷನ್, ಹೇಳಿ ಟೈಮ್ ಹೊರಡಲ್ಲ, ಬರ್ಬೇಕಾದ ದಾರಿಲ್ ಬರಲ್ಲ. ಅಪ್ಪ, ನಾವ್ ಅನ್ಕೊಂಡಾಗ ಏನು ನಡೆಯಲ್ಲ, ಎಲ್ಲ ಅವ್ನ ಅನ್ಕೊಂಡಾಗೆ ನಡೆಯೋದು. ರೇಷ್ ಊರಾಗಕ್ಕೆ ಇನ್ನೂ 5 ನಿಮಿಷ ಇದೆ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ಸುಮ್ಮನೆ ಅಲ್ಲಿ ನೋಡಿ. ವಾವ್, ಇವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ಅಂದ್ರೆ ನೀವೇ ಕಡ್ರಮ್ಮ. ಎಲ್ರು ಬೈಕ್ನ ನೆಲದ ಮೇಲೆ ಓಡಿಸ್ಕೊಂಡ್ರೆ ನಮ್ ರಾಜ ಆಕಾಶನ ಆರಿಸ್ಕೊ ಬಂದ್ಬಿಟ. ಇದೇ ನಮ್ ರಾಜನ್ ಸ್ಪೆಷಾಲಿಟಿ. ಯಾಕಪ್ಪ ಇಷ್ಟೊತ್ತು? ಅಮ್ಮನ ಆಶೀರ್ವಾದ ತಗೊಂಬರೋದಕ್ಕೆ ಇಷ್ಟೊತ್ತಾಯ್ತು ಡ್ಯಾಡಿ. ಏನೋ ಅತ್ತಿಗೆ, ನೀನ್ ರೇಸ್ ಹೋಗೋದಕ್ಕೆ ಆಶೀರ್ವಾದ ಮಾಡಿದ್ರ? ಹಾಗಾದ್ರೆ ನಮ್ಮ ಆಶೀರ್ವಾದ ಏನ್ ಬೇಡ ನಿನ್ಗೆ? ನಿಮ್ಮೆಲ್ಲರೂ ಆಶೀರ್ವಾದನು ನನಗ್ ಬೇಕು. ಫ್ರೆಂಡ್ಸ್, ಈಗ ನಮ್ ರೇಸ್ ಶುರುವಾಗೋದು ಈ ಗಣೇಶನ್ ದೇವಸ್ಥಾನದಿಂದ. ಸ್ಪರ್ಧಿಗಳು ಈ ಬೆಟ್ಟ ಇಳಿದು ಮೇನ್ ರೋಡ್ ಹತ್ರ ಇರೋ ನಂದಿ ವಿಗ್ರಹನ ಸುತ್ತಿ ಯಾರಿಲ್ ಮೊದಲು ಬಂದು ತೆಂಗಿನಕಾಯಿನ ದೇವ್ರ ಮುಂದೆ ಹೊಡಿತಾರೋ ಅವರೇ ಗೆದ್ದಂಗೆ. ಎಂಟ್ರಿ ಫೀ ಎಷ್ಟು? 20,000 ರೂಪಾಯಿ. ಫಸ್ಟ್ ಬಂದವರಿಗೆ ಎಲ್ಲ ಹಣ ಸೇರುತ್ತೆ. ನಂದು 1,00,000.
ಗೆಲ್ಲೋದು ನಾನೇ. ನಮ್ದು 2 ಲಕ್ಷ. ನಮ್ ರಾಜನೇ ಗೆಲ್ಲೋದು. ರಾಜ ಗುಡ್ ಲಕ್. ಅವ್ನು ಹಿಂದೆ ಬರ್ತಿದ್ದಾನೆ, ಎಲ್ಲ ಹೋಗಿ ಬ್ಲಾಕ್ ಮಾಡ್ರ ಹೋದ್ರು. ಈ ಮೋಟರ್ ಬೈಕ್ ರೇಸ್ಗೆಲ್ಲ ಹೋಗ್ಬೇಡ ಅಂತ ನನ್ನ ಮಾತು ಕೇಳೋದೇ ಇಲ್ಲ ಅವನು. ನಾನು ಹೇಳಿದೆ ಅದಕ್ಕೆ ನನ್ನ ಮಾತನ್ನೇ ಕೇಳಲಿಲ್ಲ. ಹೌದಾ? ನೀವು ಅವನ್ನ ಸುಮ್ಮನೆ ಬಿಡಬೇಡಿ, ತಗೊಳ್ಳಿ ಇದನ್ನ.
ಎಲ್ಲರೂ ಹೋಗಿದ್ದಾರೆ. ಹೋಯ್ಕೊಳ್ಳ, ಎಷ್ಟು ಹೇಳಿನಿ ಅವನ ಅಷ್ಟು ಪ್ರೀತಿ ಮಾಡಬೇಡ ಅಂತ ಕೇಳ್ತೀನಿ ಮಾತು. ಒಬ್ಬರ ಮಗ ಅಂತ ತಲೆ ಮೇಲೆ ಕುಂದಿರಿಸ್ಕೊಂಡಲ್ಲ, ಈಗ ನೋಡಿ ಎಷ್ಟು ಶುರು ಮಾಡಿದೇನಮ್ಮ. ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಏನ್ ತಿಳ್ಕೊಂಡಿದ್ದೆ ನೀನು? ಇವತ್ತು ರೇಸಲ್ಲಿ ನನ್ನ ಮಗ ಗೆದ್ದೇ ಬರ್ತಾನೆ, ಸ್ವಲ್ಪ ಸುಮ್ಮನೆ. ಹಾಗಲ್ಲ ಲಕ್ಷ್ಮಿ, ನಿಜ ಸ್ವಲ್ಪ ಸುಮ್ಮನೆ ಇರು, ನನ್ನ ತಲೆ ತಿನ್ಬೇಡ. ಲಕ್ಷ್ಮಿ ಬಂದಿ ಕಳ್ಸು. ಬಂದನ ಬಂದನ, ಮತ್ತವ ಮೋಟರ್ ಬೈಕ್ ಮುಟ್ಟಬಾರ್ದು, ಸುರು ಹಚ್ಚಿಗ. ಮತ್ತೇನಾರು ಮೋಟರ್ ಬೈಕ್ ಮುಟ್ಟಿದಂದ್ರೆ. ಮಮ್ಮಿ, ಇವತ್ ನನ್ ರೇಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟೆ. ಹೌದೇನಪ್ಪ? ಏನ್ರಿ ದೊಡ್ಡ ಏಟ್ ಬಿದ್ದಾಗ ಆಡ್ತಿರಲ್ಲ ನೀವು? ಅಲ್ವೇ ನಿನ್ನ ಆಶೀರ್ವಾದ ತಗೊಂಡ್ ಬಂದೆ ಅಂತಂದ ಅವನು. ಮಮ್ಮಿ, ನಿನ್ನ ಆಶೀರ್ವಾದದಿಂದ ನಾನ್ ರೇಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟೆ. ಓಹೋ, ಈ ದಿನ ನನ್ನ ಆಶೀರ್ವಾದ. ನಿಂತ್ಕೊಳ ಓದಿದ್ದೀನಿ, ನಿಂತ್ಕೊಳ. ನನ್ ಕೈಲಿ ಆಗ್ತಾ ಇಲ್ಲ. ನಿಂತ್ಕೊಳ್ಳ. ಏನು ನನ್ನಿಂದ ತಪ್ಸ್ಕೊಂಡು ಹೋಗ್ತೀಯ? ಸುಮ್ಮನೆ ಇರು, ಎಲ್ಲವನು ಓಡ್ಬೇಡವೋ, ನಿಂತ್ಕೊಳ್ಳೋ. ಸದ್ಯ ನನಗ್ ಬೀಳೋ ಏಟು ತಪ್ಪದು. ನೋಡು ಎಷ್ಟೊಂದು ಬೆವರ್ತಾ ಇದೆ. ಏನು ರೇಸಲ್ ಗೆದ್ದ್ಯಾ? ಫಸ್ಟ್ ಬಂದ್ಯಾ? ಹೌದು ಮಮ್ಮಿ. ಹರ ಹಾಕಿದ್ರ? ಹಾಕಿದ್ರು. ಚಪ್ಪಾಳಿ ಕಟ್ಟಿದ್ರ? ಅಯ್ಯೋ, ನೀನ್ ಅದನ್ನ ನೋಡ್ಬೇಕಾಗಿತ್ತು. ನನ್ನ ಕಂದ, ಇಷ್ಟು ಮುದ್ದು ಮಾಡ್ತೀಯಾ, ಮತ್ತೆ ಕಷ್ಟ ಕೋಪಿಸ್ಕೋತ್ಯಾ? ನೀನ್ ಯಾವ ವಿಷಯದಲ್ಲೂ ಸೋಲ್ಬಾರ್ದು ಕಂದ. ರೇಸಲ್ಲಿ ಸೋತ್ ಬಿಡ್ತೀಯನೋ ಅನ್ನೋ ಭಯ. ಮಮ್ಮಿ, ನಿನ್ನ ಆಶೀರ್ವಾದ ಇರೋವರೆಗೂ ನಾನ್ ಸೋಲೋದಿಲ್ಲ. ಏಯ್ ಎಲ್ಲ ಸರಿ, ಇದೇನೋ ಇದು ಕೂದಲು ಕಟ್ಟಿಂಗ್ ಮಾಡೋ, ಬಾ ಜಡೆ ಹಾಕ್ತೀನಿ ಬಾ. ಅಯ್ಯೋ, ಇದು ಲೇಟೆಸ್ಟ್ ಫ್ಯಾಷನ್ ಮಮ್ಮಿ ಇದು. ಏನ್ ಲೇಟೆಸ್ಟ್ ಫ್ಯಾಷನ್? ಅಯ್ಯೋ, ನಿಂಗೆ ಹೆಂಗ್ ಗೊತ್ತಾಗುತ್ತೆ ಬಿಡು. ಎಲ್ಲ ಗೋಬಿಗಳ ಕಣ್ಣು ಇಲ್ಲೇ ಇದೆ, ಬೇಗ ಕುಡಿದು ಬಿಡು, ದೃಷ್ಟಿ ಆಗುತ್ತೆ. ಚೆನ್ನಾಗ್ ಹೋಗಿ. ಒಂದ್ ಚಿಕ್ಕ ಕೆಲ್ಸ ಮಾಡಿಸ್ಕೊಡೋದಿಕ್ಕೆ ಇಷ್ಟೊಂದು ಬಟ್ಟೆ ಒಗಿಬೇಕಾ? ಅಷ್ಟ್ ಚಿಕ್ಕ ಕೆಲ್ಸ ಮಾಡ್ಸಕ್ಕೆ ನಾನ್ ಎಷ್ಟ್ ಕಷ್ಟ ಪಡ್ಬೇಕು ಗೊತ್ತಾ? ಕೆಲ್ಸ ನೋಡು. ಏನ್ ಕಷ್ಟ? ಸ್ವಲ್ಪ ರೊಮ್ಯಾನ್ಸ್ ಜಾಸ್ತಿ ಮಾಡ್ಬೇಕು ಅಷ್ಟೇ ತಾನೇ. ಮೇಲ್ ಹಾರೋದಕ್ಕೆ ಎಷ್ಟ್ ಕಷ್ಟ ಪಡ್ಬೇಕು ನೋಡಿ. ಏನಂದೇ, ಈರುಳ್ಳಿ ಹೆಚ್ಚೋವಾಗ ಹಾರೋ ವಿಷಯ ಯಾಕಮ್ಮ? ಪೈಲಟ್ ಆಫೀಸರ್ ಆಗೋಗ್ ತಾನೆ ನಾನು ಇದೆಲ್ಲ ಮಾಡ್ತಿರೋದು. ಮತ್ತೆ ಸುಮ್ನೆನಾ? ಮಮ್ಮಿ 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 ಮಮ್ಮಿ, ಆ ರೈ ಹತ್ರ ಅದೇ ನಿನ್ ಗಂಡ, ಅವನ ಹತ್ರ ಅಪ್ಲಿಕೇಶನ್ಗೆ ಸೈನ್ ಹಾಕಿಸ್ಕೊಡ್ತಿದ್ದಾನೆ. ಹಾ, ಮಾಡಿಸ್ಕೊಡ್ತೀನಿ ಅವನ. ಅಯ್ಯೋ ಮಮ್ಮಿ, ಡ್ಯಾಡಿ, ಅಯ್ಯೋ ಭವಾನಿ, ಏನಮ್ಮ ಇದೆಲ್ಲ? ತೆಗೆದನ ತೆಗೆದನಲ್ಲಿ ಮಮ್ಮಿ ಮಮ್ಮಿ ಭವಾನಿ. ಅವಳು ಬಿಡು, ಏನಿದೆಲ್ಲ, ಯಾಕೆ ಮಾಡ್ತಿದ್ದೀಯಲ್ಲ ನೀನು? ಅಪ್ಲಿಕೇಶನ್ ಸೈನ್ ಸೈನ್. ನಿನಗೆ ಉಪದ್ರ ಬೇಡ, ನಾನು ಹೇಳ್ತೇನೆ. ಇವಳಿಗೆ ಪೈಲಟ್ ಆಗುವ ಆಸೆ. ನನ್ ಮಗಳ ಆಸೆ ಏನೋ ನನಗೆ ಗೊತ್ತಿಲ್ವಾ? ಅವಳು ಪೈಲಟ್ ಆಫೀಸರ್ ಆಗ್ಬೇಕು ಅಂತಂದ್ರು ಅಪ್ಲಿಕೇಶನ್ಗೆ, ನನ್ನ ರಾತ್ರಿನೇ ಸೈನ್ ಮಾಡ್ಬಿಟ್ಟೆ. ಚೆಂಡು, ನೀನ್ ಆಸೆ ಪಟ್ಟಿದ್ದು ನಾನು ಯಾವತ್ ಬೇಡ ಅಂತ ಹೇಳಿದಿನಮ್ಮ. ಎಷ್ಟು ಚಂದ ಈ ಫ್ಯಾಮಿಲಿ ಸೀನ್ ನೋಡ್ಲಿಕ್ಕೆ. ನಾಳೆ ಮೈಸೂರಿಗೆ ಯಾವ ಗಾಡಿಯಲ್ಲಿ ಹೋಗೋಣ? ಏ, ಎಲ್ಲ ಒಟ್ಟಿಗೆ ಒಂದೇ ಗಾಡಿಯಲ್ಲಿ ಹೋಗೋಣ. ಮೈಸೂರಿಗಾದ್ರೂ ಸರಿ, ರಾಜಸ್ಥಾನ್ಗಾದ್ರೂ ಸರಿ, ನಾನು ಬರೋದು ನನ್ನ ಗಾಡಿಯಲ್ಲೇ. ಹಾಗಾದ್ರೆ ರಾಜನ್ ಜೊತೆ ಬೈಕಲ್ಲಿ ಬಂದ್ಬಿಡು ನೀನು. ನಾನು ಇವನ್ ಜೊತೆ ಬೈಕಲ್ಲಿ ಹೋದ್ರೆ ನನ್ನ ಪ್ರಾಣ ಅಷ್ಟೇ. ಅಯ್ಯೋ, ನಿನ್ನ ಪ್ರಾಣದ ಮೇಲೆ ಯಾಕೆ ಅಷ್ಟು ಭಯ? ಅದು ನಮ್ ಕೈಲಿಲ್ಲ ಕಣೋ. ಅದು ನಮ್ ಕೈಲಿ ಇಲ್ಲ ಅಂತ ಗೊತ್ತಪ್ಪ, ಅದು ನಿನ್ ಕೈಲಿ ಕೊಡಕ್ಕೆ ಇಷ್ಟ ಇಲ್ಲಪ್ಪ. ನನ್ನ ಆದರ್ಶನ್ ಜೊತೆನೇ ಹೋಗ್ತೀನಪ್ಪ. ನಾ ಆದರ್ಶನ್ ಜೊತೆ ಹೋಗ್ತಿದ್ದೀನಲ್ಲಪ್ಪ, ನಿಂಗ್ ಜಾಗ ಇಲ್ವಲ್ಲಪ್ಪ. ಹಾಗಾದ್ರೆ ನನ್ ಕತೆ ಇವನ್ ಜೊತೆ? ಹಾಗಾದ್ರೆ ನನ್ ಸತ್ತೆ. ಏ ಸಾಕ್, ನಿಲ್ಸೋ ನಿಮ್ ಡಿಸ್ಕಷನ್. ನಾನು ಸೀನಿಯರ್, ಸೀನಿಯರ್ ಹೇಳ್ದಾಗೆ ಜೂನಿಯರ್ಸ್ ಕೇಳ್ಬೇಕು.
ಏ ಡುಮ್ಮ, ನೀನ್ ರಾಜನ್ ಜೊತೆನೆ ಬರ್ಬೇಕು. ಏನ್ರಪ್ಪ ಸಂಡೇ ಪ್ರೋಗ್ರಾಮ್ ಫಿಕ್ಸ್ ಆಗೋಯ್ತಾ? ಎಲ್ಲಿಗ್ರೋ ಎಲ್ಲಿಗ್ರೋ, ನೀನ್ ಬ್ಯಾಚುಲರ್ ತೆಪ್ಪಿರೋದ್ ಕಲ್ತ್ಕೋ, ಅವ್ರೆಲ್ಲಾದ್ರೂ ಹೋಗ್ತಾರೆ. ಇವ್ ಮಹಾ ದೊಡ್ಡ ಫ್ಯಾಮಿಲಿ ಮ್ಯಾನ್ ನೋಡ್ ನನ್ ಮರಿ ಹೆಂಗೈತೆ ಅಂದಂಗೆ. ಏನ್ ನಿಮ್ ಸಂಡೇ ಪ್ರೋಗ್ರಾಮು? ಲೇ ಪುಟ್ಸ್ವಾಮಿ, ಹುಡುಗರ ಪ್ರೋಗ್ರಾಮ್ ನಮ್ಗೆ ಹಾಕೋ, ನಮ್ಮ ಫ್ಯಾಮಿಲಿ ಪ್ರೋಗ್ರಾಮ್ ಇದ್ದೇ ಇದೆಯಲ್ಲ. ಹೌದೌದೌದು ಶಿವು, ಡ್ಯಾಡಿ ನಿನ್ನ ಪ್ರೋಗ್ರಾಮ್ ಚೇಂಜ್ ಆಗಿದೆ. ತಗೋ ಇದು ಅಗ್ರಿಮೆಂಟ್, ಮಂಗಳೂರು ಜೋಶಿಗೆ ಕಾರ್ ಡೆಲಿವರಿ ಮಾಡಿ ಅವರು 1 lakh ಡಿ ಡಿ ಕೊಡ್ತಾರೆ. ಈ ಅಗ್ರಿಮೆಂಟ್ ಅಲ್ಲಿ ಅವ್ರು ಸೈನ್ ಹಾಕ್ಸ್ಕೊಂಡು ಮಂಡೇ ಮಾರ್ನಿಂಗ್ ಬ್ಯಾಂಕ್ ಟೈಮ್ ಹೊತ್ತಿಗೆ ನೀನ್ ಇಲ್ಲಿರ್ಬೇಕು. ತಗೋ ಟ್ರೈನ್ ಟಿಕೆಟ್, ಇವತ್ ರಾತ್ರಿ ಹೊರಡ್ಬೇಕು. ಡ್ಯಾಡಿ ಅದು ಏನ? ನಾನ್ ಮೈಸೂರಿಗೆ ಹೋಗ್ಲೇಬೇಕು ಡ್ಯಾಡಿ, ನಾನ್ ಮಂಗಳೂರಿಗೆ ಹೋಗಲ್ಲ. ಏ ಶಿವು, ಸೀನಿಯರ್ಸ್ ಹೇಳದ್ಮೇಲೆ ಮುಗ್ದೋಯ್ತು, ಜೂನಿಯರ್ಸ್ ಸೀನಿಯರ್ಸ್ ಅಂತ ಕೇಳ್ಬೇಕು. ನೀನ್ ಎಲ್ಲ ಹೇಳಿದ್ ನಮ್ಗೆ ಅಲ್ವಾ? ನಾನು ಹೋಗೋದಿಲ್ಲ. ಅರೆ ಅವ್ರು ಹೇಳದ್ಮೇಲೆ ಆಯ್ತು, ಹೋಗಪ್ಪ, ಟ್ರೈನ್ ಟೈಮ್ ಆಯ್ತು, ಹೋಗ. ಬಾದಾಮಿ ಹಾಲು ತಗೊಳ್ಳಿ. ರೀ ನಿಮಗೆ ಹಾಲು? ನಂಗೆ ಬೇಡ. ನೀ ತಗೋಬಿಟ್ಟ. ಡ್ಯಾಡಿ ನಾನು ಬೆಂಗಳೂರಿಗೂ ಹೋಗೋದಿಲ್ಲ, ಪೈಲಟ್ ಆಗೋದಿಲ್ಲ, ಓಕೆನಾ? ಹಾಗಲ್ಲ ಕಣೋ ಚೆಂಡು, ನೀನು ಬೆಂಗಳೂರಿಗೆ ಹೋಗಿ ಹಾಸ್ಟೆಲ್ನಲ್ಲಿ ಒಬ್ಬಳೆ ಹೇಗೋ? ನಿನ್ನ ಪಿರಿಪಿರಿ ಎಂಥದು ರೈ? ಅಲ್ಲ ಇಷ್ಟು ಸಣ್ಣ ಕಾರಣಕ್ಕೆ ಚಿಂತೆ ಮಾಡುವುದು ಉಂಟಾ? ನಿನ್ನ ಮಗಳು ಹಾಸ್ಟೆಲಲ್ಲಿ ಇರುವುದು ಬೇಡ, ಯಾರ್ದಾದ್ರೂ ಮನೆಯಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ ಆಯ್ತಲ್ವೋ? ಹಾಗಾದ್ರೆ ಓಕೆ. ಹಲೋ 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 ಹಲೋ, ಯಾರು ಮೂರ್ತಿಯ ಮಾತನಾಡ್ತಿರೋದು? ನಾನು ಮಂಗಳೂರಿನಿಂದ ವಾಸು ಮಾತನಾಡ್ತಾ ಇದ್ದೇನೆ. ಎಂಥದಿಲ್ಲ, ಒಂದು ಸಣ್ಣ ಉಪದ್ರವ ಕೊಡುವ ಅಂತ ಹೇಳಿ. ಎಂಥದ್ದು ಮರೈತೆ ನಿನ್ನ ಉಪದ್ರ? ನಿನಗಲ್ಲ ಮರಾಯ, ಇಲ್ಲಿ ಎಂಥದಿಲ್ಲ, ನನ್ನ ಫ್ರೆಂಡ್ ಮಗಳು ಒಬ್ಬಳು ಗೊತ್ತು ಮರಾಯ ನಿನ್ನ ಮಗಳಂತ ಹೇಳಿ, ಅವಳು ಪೈಲಟ್ ಟ್ರೈನಿಂಗಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾಳೆ. ಅವಳು ನಿಮ್ಮ ಮನೇಲಿ ಇರ್ಲಿಕ್ಕೆ ಸ್ವಲ್ಪ ಅವಕಾಶ ಸಿಕ್ಕಿದರೆ ಸಾಧ್ಯ ಇಲ್ಲವಾ? ನೋ ಚಾನ್ಸ್. ಅಲ್ಲ ಅದು ಸ್ವಲ್ಪ ದಿನ ಮಟ್ಟಿಗೆ ಟ್ರೈ ಮಾಡ್ ಮಾರಯ್ಯ, ದೊಡ್ಡ ಉಪಕಾರ ಆದೀತು. ಓಕೆಯ, ಒಪ್ಪಿಗೆ ಸಿಕ್ಕಿ ಆಯ್ತು. ಯಾಕೋ ಏನಾಯ್ತು? ಆ ವಾಸು ಫ್ರೆಂಡ್ ಮನೇಲು ದೊಡ್ಡ ವಾನರ ಸೈನ್ಯ ಇದೆ ಅಂತ ಕಾಣುತ್ತೆ. ಅದರಲ್ಲೊಂದು ಮರಿ ನಮ್ಮ ಮನೆಗೆ ಗೆಸ್ಟ್ ಆಗಿ ಬರುತ್ತಂತೆ. ಬರ್ಲಿ ಬಿಡು, ಬರ್ಲಿ ಬಿಡು. ಲಕ್ಷ್ಮಿ ಕಾಫಿ ಬಂದೆ. ಕಾಫಿ ಕೊಡೆ. ಮುಖ ತೊಳ್ಕೊಂಡ್ರ? ಹಲ್ಲುಜ್ಜಿದ್ರ? ಈ ಮೂತಿಗೆ ಕಾಫಿ ಬೇರೆ. ಹಲ್ಲುಜ್ಜದೆ ನಾನು ಕಾಫಿ ಕೊಡಲ್ಲಂತ ಗೊತ್ತಿಲ್ವೇನ್ರಿ? ನೋಡೆ ಹೀಗೆ ನಿನ್ ಗೋಳಿ ಕೊಂಡ್ರೆ ಡೈವರ್ಸ್ ಮಾಡ್ಬಿಡ್ತೀನಿ. ದಯವಿಟ್ಟು ಮಾಡಿ ಮಮ್ಮಿ. ರಜಾ ಕಾಫಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಿಸಿ ಬಿಸಿ ಇದೆ, ಕುಡಿ. ಮುಖ ತೊಳೆದೇನೋ, ಹಲ್ಲುಜ್ಜಿದೆಯೇನೋ, ಮತ್ ನಿನಗೆ ಹಾಕಿ ಕೊಟ್ಲು ಕಾಫಿ? ಅದಂಗೆ ಬೆಳೆ ಬೆಳಗ್ಗೆನೆ ಬುಲ್ಡೋಸರ್ಗಳು ಎಕ್ಸಸೈಸ್ ಶುರು ಮಾಡ್ಕೊಂಡ್ಬಿಟ್ಟವೆ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, 1/2 kg ಕಮ್ಮಿ ಆದಂಗಿಲ್ಲ. ಅಯ್ಯೋ ಪಾಪ, ಯಾಕೆ ಅಪ್ಪ ಇಷ್ಟು ಕಷ್ಟ ಪಡ್ತಾ ಇದ್ದಾನೆ? ಕಾಫಿ ಬೇಕಾ? ಕೊಡಪ್ಪ. ತಲೆ ಬಾಯಿ ತಲೆ ಬಾಯಿ. ಇನ್ನೊಂದು ಕಪ್ ಬೇಕಾ? ಸಕ್ಕರೆ ಹಾಕೊಂಡು ಇನ್ನೊಂದು ಕಾಫಿ ತಗೋ. ಸಕ್ಕರೆ ಇರ್ಲಿಲ್ವಾ? ಗಂಗು ಕಾರು ಕಲಿಸಿಕೊಡು, ನಂಗು ಮೇಲೆ ಒರೆಸಬೇಕು. ನನ್ ಬೈಕ್ ಎಲ್ಲಿ? ಅಮ್ಮವರು ಕೊಡ್ಬೇಡ ಅಂತ ಹೇಳಿದಾರೆ. ಯಾಕೆ? ನಂಗೆ ಗೊತ್ತು. ಅರೆ ನಾನು ರೈಲ್ವೆ ಸ್ಟೇಷನ್ ಹೋಗ್ಬೇಕು. ಹೋಗಿ ಹಂಗೆ ನಡ್ಕೊಂಡು ಹೋಗಿ. ಟೆನಿಸ್ ಅಮ್ಮವ್ರ ಹತ್ರ ಯಾಗಾದ್ರೆ ಮಾಡಿ ಕೀ ತಗೊಂಬ, ನಾನು ನಿನ್ಗೆ ಎಂಟೈರ್ ಇರೋ ಕಾರ್ ತೋರಿಸ್ತೀನಿ.
ಎಂಟೈರಿಂದ. ಹಂಗಾದ್ರೆ ಅಮ್ಮ ಕೀ ಕೂಡ ಕೇಳಿದ್ದಾರೆ. ಇಟ್ಕೊಂಡೇ ನಾಟಕ ಮಾಡ್ತೀಯಾ? ಎಂಟೈರಿಂದ ಕಾರ್ ತೋರಿಸ್ತೀನಿ ಅಂತಂದ್ರಿ? ತೋರಿಸ್ಲೇಬೇಕಾ? ತೋರಿಸ್ತಿದ್ರೆ ಕೀ ವಾಪಸ್ ಕೊಡಿ, ಅಮ್ಮವ್ರು ಕೊಡ್ಬೇಡ ಅಂತ ಹೇಳಿದ್ದಾರೆ. ಸರಿ ತೋರಿಸ್ತೀನಿ ಬಿಡು. ಬಿಟ್ಟೆ ಬಾಯ್ಲಿ. ಇದೆಷ್ಟು? ಒಂದು, ಎರಡು. ಬಾಯ್ಲಿ. ಇದೆಷ್ಟು? ಎರಡು. ಎರಡು ಎರಡು ನಾಲ್ಕು. ಬಾ ಮತ್ತೆ. ಇದೆಷ್ಟು? ಎರಡು. ನಾಲ್ಕು ಎರಡು ಆರು. ಬಾ ಮತ್ತೆ. ಇದೆಷ್ಟು? ಎರಡು. ಆರು ಎರಡು ಎಷ್ಟು? ಎಂಟು. ಮತ್ತೆ ಎಂಟರ್ ಆಯ್ತಲ್ಲ, ಬರ್ಲಾ? ಹೌದಲ್ಲ, ನಂಗೆ ಗೊತ್ತೇ ಇರಲಿಲ್ಲ ಎಲ್ರಿಗೂ ಹೇಳೋದು ಒಳ್ಳೇದು. ಮೂರ್ತಿ ಕಾಣ್ತಿಲ್ವಲ್ಲ, ಅವ ಬಂದಿಲ್ವಾ? ಚಂದನ, ನಾನೊಂದು ಫೋನ್ ಮಾಡಿ ಬರ್ತೇನೆ ಆಯ್ತಾ? ಇಲ್ಲಿ ನೋಡು, ಇದು ಮಂಗಳೂರಲ್ಲ ಬೆಂಗಳೂರು, ತಿಳಿತಾ? ಓಕೆ. ಪಾಪ್ಕಾರ್ನ್ ಪಾಪ್ಕಾರ್ನ್ ಬಿಸ್ಕೆಟ್ ಬಿಸ್ಕೆಟ್ ಸಿಗರೇಟ್ ಶಿವ ಕೋಲ್ಡ್ ಡ್ರಿಂಕ್ಸ್ ಪಾಪ್ಕಾರ್ನ್ ಪಾಪ್ಕಾರ್ನ್ ಬಿಸ್ಕೆಟ್ ಬಿಸ್ಕೆಟ್ ಶಿವ ಕೋಲ್ಡ್ ಡ್ರಿಂಕ್ಸ್ ಕೋಲ್ಡ್ ಡ್ರಿಂಕ್ಸ್. ನನ್ನ ಟೈಮೇ ಸರಿ ಇಲ್ಲ, ಲೊಕೇಶನ್ ಶಿಫ್ಟ್. ಶಿವ ಶಿವ ಇಡಿಯಟ್. ಅಯ್ಯೋ ಸಾರಿ 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 ಸಾರಿ. ಏ ಶಿವ ಸಾರಿ ಸಾರಿ. ಥ್ಯಾಂಕ್ಸ್. ಓ ಇಲ್ಲ ಇದ್ದಾನೆ ಅವನು. ಏಯ್ ಎದ್ದಳ ಮೇಲೆ, ಏಯ್ ಎದ್ದು ಎದ್ದಳ ಎದ್ದಳ, ನಿದ್ದೆ ನೋಡು ಸೋಂಬೆ, ಎದ್ದಳ ಟೈಮ್ ಆಯ್ತು, ಎದ್ದಳ ನೀನಾ? ನಡಿ ಬರ, ಆಗ ಅಲ್ಲಿ ಹೋಗೋಣ, ಬರ ಬರ ಬಿತ್ತಿ ನಡಿ ಹೋಗೋಣ. ಥ್ಯಾಂಕ್ಸ್ ಅಲ್ಲ ಬೆಸ್ಟ್. ಮಂಗಳೂರು ಹುಡುಗಿ ಇವಳೇ ಇರ್ಬೋದಾ? ಪಕ್ಕಕ್ಕೆ ಹೋಗಿ ಮೂಸ್ ನೋಡೋ, ಮೀನು ವಾಸನೆ ಬರುತ್ತೇನೋ ಅಂತ. ಇನ್ನು ಮಾತು ಕೇಳ್ಬಿಟ್ರೆ ಅಷ್ಟೇ, ಕೆನ್ನೆಗೌಡದು ಪಬ್ಲಿಕ್ ಪ್ಲೇಸ್ ನನ್ನ ಮರ್ಯಾದೆ ತೆಗೆದ್ಬಿಟ್ರೆ? ಅದು ಬೇರೆ ಇದೆಯಾ ನಿನಗೆ? ಇದೆ ಅಂತ ಅನ್ಕೊಂಡಿದ್ದೀನಿ. ಈಗ ನೀನು ಅವಳ ಕೈಲಿ ಹೊಡೆಸ್ಕೋತೀಯೋ ಇಲ್ಲ ನನ್ನ ಕೈಲಿ ಹೊದಿಸ್ಕೋತೀಯೋ? ಅವಳೇ ಮಂಗಳೂರು ಹುಡುಗಿ ಆದ್ರೆ ಯಾರ ಹತ್ರನು ಒದಿಸ್ಕೋಬೇಕಾಗಿಲ್ಲ. ಕೇಳು, ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ಪುಟ್ಸ್ವಾಮಿ. ನಮ್ಮಪ್ಪನ ಹೆಸರು ರಾಮಸ್ವಾಮಿ. ನಿಮ್ಮ ಹೆಸರು? ಓಯ್ ನಮ್ಮದು ಬೆಂಗಳೂರು, ನಿಮ್ಮದು ಮಂಗಳೂರ ಮಾರಾಯ್ತಿ? ಹೌದು ಮಾರಾಯ್ರೆ. ಹೆದರೋದು ಬೇಡ, ಇವರು ನಮ್ಮ ಮೂರ್ತಿ. ವಾಸು ಈ ಹುಡುಗಿಯಿಂದ ಯಾಕೆ ಇವರೆಲ್ಲ ಹಿಂಗ್ ಓಡ್ತಾವ್ರೆ? ನನ್ನ ಹೆಸರು ಚಂದನ ಅಂತ, ಪೈಲಟ್ ಟ್ರೈನಿಂಗ್ ಜಾಯಿನ್ ಆಗಕ್ ಬಂದಿದ್ದೀನಿ. ಇನ್ಮೇಲೆ ಮೂರ್ತಿ ಅಂಕಲ್ ಮನೇಲೇ ಇರ್ತೀನಿ. ಹೌದೌದು. ನೋಡಮ್ಮ, ಇವನು ಸತ್ಯ ಅಂತ, ನನ್ನ ಬಾಲಿ ಸ್ನೇಹಿತ. ನಾವಿಬ್ರು ಬಿಸ್ನೆಸ್ ಪಾರ್ಟ್ನರ್ಸ್, ನಾವೆಲ್ಲ ಒಟ್ಟಿಗೆ ಇದೇ ಮನೇಲಿ ಇರ್ತೇವೆ. ನನ್ನ ಹೆಂಡತಿ ಮಹಾಲಕ್ಷ್ಮಿ. ನಮಸ್ಕಾರ. ಇವರು ಮಿಸಸ್ ಮೂರ್ತಿ. ನನ್ನ ಹೆಸರು ವಿಜಯ. ಇವರು ನಮ್ಮ ಅಣ್ಣ ಪುಟ್ಟಸ್ವಾಮಿ. ಹೂರಿ ನನ್ನ ಗಂಡ್ರಿ. ನನ್ನ ಹೆಸರು ಉಮಾ. ನಮ್ಮ ಅತ್ತಿಗೆ ಉಮಾ. ಅವನು ನನ್ನ ಮೈದ ಹರಿ. ನಮಸ್ತೆ. ಇವನು ನನ್ನ ಎರಡನೇ ಮಗ, ಇವನು ನನ್ನ ಮೊದಲನೇ ಮಗ, ಅವಳು ನನ್ನ ಸೊಸೆ, ಅವಳು ನನ್ನ ಕೊನೆಯ ಮಗಳು, ಇನ್ನ ಇವರು ಹಾಕೆ ಗೊತ್ತುಂಟು. ನನ್ನ ಮಗ ಪ್ರಸನ್ನ. ಹಲೋ ಹಲೋ, ನಾನು ಟೆನ್ನಿಸ್, ಇವ್ರಿಗೆಲ್ಲ ನಂದೇ ಸರ್ವಿಸ್.
ನನ್ನ ಮಗ ರಾಜ. ರಾಜ ಯಾವಾಗಲೂ ಹಂಗೆ. ಜ್ಯೂಸ್ ಕುಡಿಬಿಟ್ಟು ಹೋಗು. ಚಂದನ ಹಲೋ ನೋಡಿದೀನಿ. ಎಲ್ಲಿ? ರೈಲ್ವೆ ಸ್ಟೇಷನ್. ಹೌದೇನು? ಹಾಯ್. ನೋಡಪ್ಪ, ಅವಳು ಪೈಲಟ್ ಟ್ರೈನಿಂಗ್ ಕೋಸ್ಕರ ಅಂತ ಇಲ್ಲಿಗೆ ಬಂದಿದ್ದಾಳೆ. ಅವಳ ಅಡ್ಮಿಷನ್ ಎಲ್ಲ ನೀನೇ ನೋಡ್ಕೋಬೇಕು. ಸರಿ ಬಾ ಹೋಗೋಣ. ನಾಳೆ ಕಣು. ಅಷ್ಟೇ ತಾನೆ? ಸ್ವಲ್ಪ ಸಾಕು ಮಾಮಿ, ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಚಂದನ ಮೊದಲು ಡ್ಯಾಡಿಗೊಂದು ಫೋನ್ ಮಾಡು, ಅವನು ಮಂಡೆ ಬಿಸಿ ಮಾಡಿಕೊಂಡು ಟೆನ್ಷನ್ ಅಲ್ಲಿ ಇರ್ತಾನೆ. ತಗೋ. ಹಲೋ ಡ್ಯಾಡಿ. ಚಂಡು ಹೇಗಿದೀಯಮ್ಮ? ಚೆನ್ನಾಗಿದ್ದೀನಿ ಡ್ಯಾಡಿ. ಸರಿ, ಪ್ರಯಾಣ ಹೇಗಿತ್ತು? ಚೆನ್ನಾಗಿತ್ತು. ಸಂಕೋಚ ಪಡಬೇಡಮ್ಮ. ನೋ ಡ್ಯಾಡಿ. ಹೊತ್ತೊತ್ತು ಊಟ ಮಾಡು. ಸರಿ, ಇದು ನಮ್ಮನೆ ತರನೇ ಇದೆ ಡ್ಯಾಡಿ. ಡ್ಯಾಡಿ ನೀವೇನು ಹೆದರ್ಕೋಬೇಡಿ, ಇಲ್ಲಿ ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೋತಾರೆ. ಏನಾಯ್ತ್ರಿ? Don't worry, be happy! Hello, sir. How are you, sir? I know you're very fine, sir. Nice, sir. ಅಮ್ಮ ಮನೇಲಿ ಚೆನ್ನಾಗಿದ್ದಾರೆ ಸರ್? ನಮ್ಮ ಅಮ್ಮ ನಿಮ್ಮ ಅಮ್ಮನ ಕೇಳಿದ್ರು ಸರ್, ಎವ್ರಿಥಿಂಗ್ ಇಸ್ ಓಕೆ ಸರ್. ಮಂಗನ ಒಂದು ಹುಡುಗಿ ಚಂದನ ಕರ್ಕೊಂಬತ್ತೆ ಅಂತ ಹೇಳ್ದಲ್ಲ, ಅವರೇ ಸರ್ ಇವರು? ಹಲೋ ಫ್ಲೈಟ್ ಟ್ರೈನಿಂಗ್ಗೋಸ್ಕರ ಬಂದಿರೋ ಸರ್ ಇವರು. ಇವರು ಮಂಗಳೂರು ಕಾಲೇಜಲ್ಲಿ ಫಸ್ಟ್ ಸರ್. ಸೆಕೆಂಡ್. ಕೀಪ್ ಪಾಯಿಂಟ್ ನಾವು ಸರ್. ನಾವು ಓಡ್ತೀನಿ, ಟೈಮ್ ಆಯ್ತು. ಶಿ ಇಸ್ ರೆಡಿ ನಾವು. ಸ್ಟಾರ್ಟ್ ದ ಕೋರ್ಸ್ ಟುಡೇ ಇಟ್ಸೆಲ್ಫ್. ಓಕೆ ಬಾಯ್. ಹೂ ಈಸ್ ಈ? ಯಾರವನು? ಬೈಕ್ ಕಲ್ಸ್ಕೊಡು, ಇದು ತುಂಬಾ ಚೆನ್ನಾಗಿದೆ, ಇದನ್ನೇ ಓಡಿಸ್ತೀನಿ. ಕಲ್ಸ್ಕೊಡು. ಕಲ್ಸ್ಕೊಡ್ತೇನೆ, ಆದ್ರೆ ಈ ಬೈಕ್ ಆಕಾಶದಲ್ಲಿ ಹಾರೋದಿಲ್ಲ, ಪರವಾಗಿಲ್ವಾ? ಇಲ್ಲ ನೋಡು, ನೀನ್ ಆಸೆನಲ್ಲಿ ಆಕಾಶದಲ್ಲಿ ಹಾರಕ್ ಬಿಟ್ಬಿಟ್ಟು ಈ ರೋಡಲ್ಲಿ ಕೂತ್ಕೊಂಡು ಬೈಕ್ ಓಡಿಸನ್ ಕಲ್ಸ್ಕೊಡು ಅಂತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಪೆಪ್ಸಿ ನಂಗ್ ತುಂಬಾ ಇಷ್ಟ. ಪ್ಲೇನ್ ಫ್ಲೈ ಮಾಡೋದು ಅದು ಇಷ್ಟನೇ, ಆದ್ರೆ ಏನ್ ಮಾಡೋದು, ಕಷ್ಟ. ಅದು ಕಷ್ಟ ಅಲ್ಲ, ನಿನಗೆ ಭಯ. ಆ ಭಯನ ಸೈಡ್ಗಿಟ್ಟು ಧೈರ್ಯನ ಮುಂದಿಡು. ಹಲೋ, ಹಾಯ್ ಮಮ್ಮಿ. ನನ್ ಗೊತ್ತಿತ್ತಮ್ಮ ನಿಂದೇ ಫೋನು ಅಂತ. ಚೆಂಡು ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ ಚೆಂಡು? ಹೇಗಿದ್ಯಾ ಅಕ್ಕ? ಕೊಡೆ. ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ ಮಮ್ಮಿ? ಇವತ್ತು ನಾನು ಆಕಾಶದಲ್ಲಿ ಹಕ್ಕಿ ತರ ಹಾರದೆ. ಇಷ್ಟ ದಿನ ನಿನಗ್ ಬರೀ ಬಾಲ ಇದೆ ಅಂತ ತಿಳ್ಕೊಂಡಿದ್ದೆ. ಬಾಲ ನಾಯಿ ಬಾಲ ಇರೆ. ರೆಕ್ಕೆ ಯಾವಾಗ ಬಂತೆ ಮಮ್ಮಿ? ನನ್ ಪ್ಲೇನ್ ಅಲ್ಲಿ ಫ್ಲೈ ಮಾಡ್ದೆ ಅಂತ ಹೇಳಿದ್ದು. ಹೇಗಿತ್ತು ಚೆಂಡು? ವಂಡರ್ಫುಲ್ ಆಗಿತ್ತು ಮಮ್ಮಿ. ಮಮ್ಮಿ ಮೊದಲನೇ ಸಲ ಆಗಲ್ಲಂತ ಹೆದರ್ಕೊಂಡು ಓಡ್ ಬಂದ್ಬಿಟ್ಟೆ. ಆಮೇಲೆ ರಾಜ ಅನ್ನೋರು ಧೈರ್ಯ ಕೊಟ್ರು, ಆ ಧೈರ್ಯ ತಗೊಂಡು ಧೈರ್ಯವಾಗಿ ಹಾರ್ದೆ ಮಮ್ಮಿ. ಹಾಯ್ ಚಂದನ, ಹೌ ಆರ್ ಯು? ಫೈನ್ ರಾಜ. ಗುಡ್ ನೈಟ್. ಗುಡ್ ನೈಟ್. ಮಮ್ಮಿ ಎಷ್ಟು ಮಜವಾಗಿತ್ತು ಅಂದ್ರೆ, ನಾನು ಆಕಾಶದಲ್ಲಿ ಹಾರಾಡ್ತಿದ್ದಾಗ ಭೂಮಿಲಿ ಇರೋದೆಲ್ಲ ಇರೋ ತರ ಕಾಣ್ತಿತ್ತು ಮಮ್ಮಿ.
ನಮ್ ಸುತ್ತಮುತ್ತ ಬಿಳಿ ಮೋಡಗಳು ನೋಡಕ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಮ್ಮಿ? ನಿನಗ್ ಧೈರ್ಯ ಕೊಟ್ಟ ಆ ರಾಜ ಯಾರಮ್ಮ? ಯಾರೇ ಅದು ರಾಜ ಅಂತ ಇದ್ಯಾ? ಕೊಡೇಲಿ, ನಿನ್ ಕನ್ಸಿನ ರಾಜನಾ? ಏ ಕನಸು ಇಲ್ಲ ನನ್ಸು ಇಲ್ಲ, ಸುಮ್ನೆ ತಲೆ ತಿನ್ಬೇಡ ಕಡೆ. ಮಮ್ಮಿಗ್ ಫೋನ್ ಕೊಡು. ಮಮ್ಮಿ ನಿನ್ ರೈಯಲ್ಲಿ ಮಮ್ಮಿ, ಅವ್ನು ಇನ್ನೂ ಆಫೀಸಿಂದ ಬಂದಿಲ್ಲ ಕಣೆ. ಬಾಯ್ ಮಮ್ಮಿ. ಜ್ಯೂಸ್ ತಗೊಳ್ಳಿ. ಹೇಗಿದೆ? ಹಾಯ್ ಆಂಟಿ. ಜ್ಯೂಸ್? ನೀನ್ ಯಾಕಮ್ಮ ಈ ಕೆಲ್ಸ ಎಲ್ಲ ಮಾಡಕ್ ಹೋದೆ? ಯಾಕೆ ಮಾಡ್ಬಾರ್ದಾಗಿದ್ದ? ಅದಕ್ಕಲ್ಲಮ್ಮ. ತಗೊಳ್ಳಿ. ಹೇಗಿದೆ ಅಂತ? ತುಂಬಾ ಚೆನ್ನಾಗಿದೆ. ನಮ್ಮ ಮಮ್ಮಿ ತುಂಬಾ ಇಷ್ಟ. ಅಂಕಲ್, ಇಷ್ಟೊತ್ತಲ್ಲಿ ಯಾರಮ್ಮ ಜ್ಯೂಸ್ ಕುಡಿತಾರೆ? ಬೇಡ ಬೇಡ ಅಂಕಲ್, ನಮ್ಗೆ ಡಯಾಬಿಟಿಸ್. ಸಕ್ಕರೆ ಕೈಲೆ ಗ್ರೇಪ್ ಜ್ಯೂಸ್ ಎಲ್ಲ ಬೇಡ. ಇವರು ಗ್ರೇಪ್ ಜ್ಯೂಸ್ ಎಲ್ಲ ಕುಡಿಯೋದಿಲ್ಲ, ಇವ್ರು ಕುಡಿಯೋದು ಈ ಜ್ಯೂಸ್. ಏನು ಏನಾಯ್ತು? ಯಾಕೆ ಇರಿಸ್ಕೋತಾ ಏನಪ್ಪ ನಿನ್ ಕೈಲಿ ಬಾಟ್ಲು? ಮಮ್ಮಿ ಇದು ನಂದಲ್ಲ, ಇವ್ರು ಮೂರ್ ಜನ ಸೇರ್ಕೊಂಡು ಕುಡಿತಿದ್ರು. ಮತ್ ಶುರು ಮಾಡ್ಕೊಂಡ ಚಾಳಿ ನಿನಗ್ ನಾ ಹೇಳಲ್ಲ. ಏ ನಿನ್ ತಲೆಗೇನತ್ತೆ ಸಗಣಿ ಸಗಣಿ ಆಯ್ತನ? ಮದುವೆ ಆದ ಪ್ಯಾಲಾದ ನಾನು ಹೇಳಿನಿ ನೋಡ. ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ, ನಮ್ಮ ಅಜ್ಜ ಬಾಟ್ಲಿ ಹಾಕ್ತಿದ್ದ. ನನಗ ಬಾಟ್ಲಿ ಹಾಕೋ ಗಂಡ್ ಸಂದ್ರ ಆಗುದಿಲ್ಲ ಅಂದಿದ್ದಕ್ಕೆ ನೀ ಏನಂದಿ? ನನಗ ಬಾಟ್ಲಿ ಅಂದ್ರ ಏನು ಅಂತ ಗೊತ್ತಾ ಇಲ್ಲ, ಅದ್ರ ವಾಸಿನ ನೋಡಿಲ್ಲ ಅಂದಿ. ಈಗ ನೋಡಿದ್ರ ಬಾಟ್ಲಿಯಾಗಿನ ಬಚ್ಚಲೇರ್ ಕುಡಿಯಾಕತ್ತನ? ಏ ನನ್ನ ಮದ್ವೆ ಮಾಡ್ಕೊಳ್ಳುವಾಗ ಹ್ಯಾಂಗಿದ್ದ ನಿಮ್ ಮಾವ ಗೊತ್ತಲ್ಲ, ಈ ಬಾಟ್ಲಿ ಕತೆ ಎಷ್ಟು ಸಪೂರ್ ಇದ್ದ. ಈಗ ನೋಡ ಬಲೂನ್ ಉದ್ದಂಗ ಊದಾಕತ್ತಾರ. ಈ ಹೊಟ್ಟಿ ಹಾವಿನ ಹೊಟ್ಟಿ ಇದ್ದಂಗಿತ್ತ. ಈಗ ನೋಡ ಗಡಿಗೆ ಗಡಿಗೆ ಆಗತ್ತ ನನ್ನ ಹೊಟ್ಟೆ. ಏನೆಲ್ಲರೂ ನೋಡ್ತಿದ್ರ? ಅವ್ರ ರೂಮ್ ಹೋಗಿ 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 ಎಲ್ರು. ಏಯ್ ನೀನು ಹೋಗ ನೋಡಿ. ಇವತ್ತು ನೀವಿಬ್ರು ಇಲ್ಲೇ ಮಲ್ಕೊಳ್ಳಿ, ಬೆಡ್ರೂಮ್ಗೆ ಬಂದ್ರೆ ಅಷ್ಟೇ. ನಾವಿಬ್ರು ಇವತ್ತು ಸ್ಟ್ರೈಕ್ ಎತ್ಕೊಳ್ಳಿಡು. ಅಮ್ಮ ಅವ್ರು ಮಾಡಿದ್ದು. ಲಕ್ಷ್ಮಿ ತಲೆ ಒರೆಸ್ ಬಾರೆ. ಬಂದೆ ಬಂದೆ. ಏನ್ರಿ ಇದು ತಣ್ಣೀರ ಸ್ನಾನ ಮಾಡಿದ್ರ? ಏನ್ರಿ ಈ ವಯಸ್ಸಿನಲ್ಲಿ ಏನ ಇದಕ್ಕೆಲ್ಲ ವಯಸ್ಸು? ನಾಚಿಕೆ ಆಗಲ್ಲ ನಿಮ್ಗೆ? ನಾನ್ ತಲೆ ಒರೆಸ್ಬೇಕು ಅಂದ್ರೆ ಕೈ ಹಿಂದೆ ಕಟ್ಕೊಳ್ಳಿ. ಅಯ್ಯೋ ಒಳ್ಳೆ ಎಳೆ ಮಗು ತರ ಆಡ್ತಾರೆ. ಲಕ್ಷ್ಮಿ ಲಕ್ಷ್ಮಿ ಐ ಲವ್ ಯು. ಏನಂದ್ರಿ? ಐ ಲವ್ ಯು ಅಂದೆ. ಐ ಲವ್ ಯು ಟು. ಏನ್ ಮಮ್ಮಿ ಬೆಳಗ್ ಬೆಳಗ್ಗೆ ರೊಮ್ಯಾನ್ಸ್? ಸುಮ್ನೆ ದಾರಿ ಬಿಡ. ನಿನ್ ಬಾ, ನಾನು ಡ್ರಾಪ್ ಮಾಡ್ತೀನಿ ಬಾ. ನಾನ್ ಕಿಚನ್ ಡ್ರಾ ಮಾಡ್ತೀನಿ ಬಾ ಮಮ್ಮಿ. ಹಾ ಬಾ ಅರೆ ಬಾ. ನಾನು ಬರಲ್ಲ. ಹಾ ಭಯ ಆಗ್ತದೆ. ಕೂತ್ಕೋ ಬಾ ಮಮ್ಮಿ. ಅರೆ ಈ ಕಡೆ ಬಾ ಕೂತ್ಕೋ ಮಮ್ಮಿ. ಯಾರಾದ್ರೂ ನೋಡ್ತಾರೆ? ಅರೆ ಯಾರೋ ನೋಡಲ್ಲ ಬಾ. ಹಾ ಗಟ್ಟಿ ಗಿಟ್ಕೋ ಗಿಟ್ಕೋ. ಹಾ ಬೀಳಿಸ್ಬಿಡ್ತೇನೆ ನಾನು. ನೋ ಬೇಡವೋ ಈ ವಯಸ್ಸಿನಲ್ಲಿ ಯಾಕೋ ನನಗಿದೆಲ್ಲ. ದೇವ್ರೆ ದೇವ್ರೆ ಅದೆಷ್ಟೆದ್ರೆ ಮಮ್ಮಿ ನೀನು? ಮಮ್ಮಿ ಒಂದ್ ಸಾವಿರ ರೂಪಾಯಿ ಕೊಡು. ಯಾಕಪ್ಪ ಅಲ್ಲಿಂದ ಎಲ್ಲಿ ಕರ್ಕೊಂಡ್ ಬಂದಿದ್ಕ? ಯಾವಾಗ ನೋಡು ದುಡ್ಡು ದುಡ್ಡು. ನನ್ ಹತ್ರ ಹೆಚ್ಚಿಲ್ಲ, 500 ರೂಪಾಯಿ ಇದೆ ತಗೋ. ಸಾಕ್ ಸಾಕ್. ಏ ಇನ್ನು 100 ರೂಪಾಯಿ ಇಟ್ಕೋ. ಇದೇನ್ ಟಿಪ್ಸ್? ಅಸೇವಾಗಿರೋ ಈ ಕೂದಲ್ನ ಕಟಿಂಗ್ ಮಾಡಿಸ್ಕೊಂಡ್ ಬಾ ಹೋಗು. ಮಮ್ಮಿ ನಾನು ನಿಮಗೆ ಸಲಹೆ ಹೇಳಿದೀನಿ, ನನ್ನ ಇಷ್ಟಪಡೋ ಹುಡುಗಿ ಬಂದೇಳೋರ್ಗು ನಾನು ಕಟಿಂಗ್ ಮಾಡಿಸೋದಿಲ್ಲ. ಆಯ್ತು ಸರ್ ಬರ್ಲಾ. ಒಳ್ಳೆ ಹುಡುಗ ಇವನು. ಮೆತ್ತಿಕೋಗ. ಜಯಶ್ರೀ ಪಿಕ್ಚರ್ಗೆ ಹೋಗೋಣ, ಬರ್ತೀರಾ? ಯಾವ ಪಿಕ್ಚರ್ಗೆ? ಅದೇ ದಿಲ್ ವಾಲೆ ದುಲ್ಹನಿಯಲ್ಲ ಜಾಯಿಂಗೆ ಹೋಗೋಣ. ಅದಕ್ಕೆ ಬರ್ತೀವಿ. ಇನ್ನೊಂದ್ ಟಿಕೆಟ್ ಎಕ್ಸ್ಟ್ರಾ ಇದೆಯಲ್ಲ, ಏನ್ ಮಾಡೋದು? ಚಂದನ ಜೊತೆಲಿ ಕರ್ಕೊಂಡು ಹೋಗ್ಬಿಡೋಣ. ನಿಮ್ಗೆ ಹಿಂದಿ ಅರ್ಥ ಆಗೋದಿಲ್ಲ, ಸುಮ್ನೆ ಕ್ಯಾರಂ ಬೋರ್ಡ್ ಆಡಿ.
ಸೀಟ್ ಸೀಟ್ ಚೆನ್ನಾಗಿಲ್ಲ ಅಲ್ಲಿ, ನಿಜವಾಗ್ಲೂ ಸೀಟ್ ಚೆನ್ನಾಗಿಲ್ಲ ಅಲ್ಲಿ. ಹಾ ನೈಸ್ ಬ್ಯಾಗ್. ಸೀಟ್ ಸರಿ ಇರಲಿಲ್ಲ. ಸುಚಿತ್ರ ಏನ್ ಚಂದನ, ಇವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ಬೇಕು, ಬರ್ತೀಯ? ಮನೇಲಿ ತುಂಬಾ ಕೆಲಸ ಇದೆ. ಸಾರಿ ಚಂದನ. ಸರಿ ಬಿಡು. ಜಯಶ್ರೀ. ಆ ಜಯಶ್ರೀ. ಏನ್ ಚಂದನ, ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕು, ನನ್ ಜೊತೆ ಬರ್ತೀಯ? ನಂಗೆ ಎಕ್ಸಾಮ್ ಇದೆ, ಓದ್ಕೋಬೇಕು. ಸಾರಿ ಚಂದನ, ಏನು ಅನ್ಕೋಬೇಡ. ಚಂದನ, ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೀರ ನೀವು. ಥ್ಯಾಂಕ್ ಯು. ಯಾಕೆ ಡಲ್ ಆಗಿದ್ದೀರಾ? ಏನಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು, ಎಲ್ಲ ಬ್ಯುಸಿ ಆಗಿದ್ದಾರೆ. ಓಹ್, ನನಗೂ ತುಂಬಾ ಕೆಲಸ ಇದೆ, ಆದ್ರೂ ಪರವಾಗಿಲ್ಲ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ನೀವಾ? ಹಾ, ಕೂತ್ಕೊ ಬನ್ನಿ. ಥ್ಯಾಂಕ್ ಯು. ಐ ವೀಣಾ, ಈ ಡ್ರೆಸ್ ಅಲ್ಲಿ ಸೂಪರ್ ಕಾಣ್ತಿ ಗೊತ್ತಾ? ಚುಪ್ಪಿ, ನಾಚಿಕೆ ಆಗಲ್ಲ ನಿಂಗೆ. ವೀಣಾ, ಐ ಲವ್ ಯು. ಏನಾಯ್ತು? ದೇವಸ್ಥಾನದಲ್ಲೂ ಹುಡುಗರು ಹುಡುಗಿರ ಹಿಂದೆ ಹೋಗೋದನ್ನ ಬಿಡಲ್ವಲ್ಲ. ಇದಕ್ಕಿಂತ ಸೇಫ್ ಜಾಗ ಅವ್ರು ಸಿಗಲ್ವಲ್ಲ. ಅಂದ್ರೆ ಆ ಹುಡುಗಿ ಕಾಲಲ್ಲಿ ಚಪ್ಪಲಿ ಇಲ್ವಲ್ಲ. ಚಪ್ಪಲಿ ಇಲ್ಲ ಇದ್ರೆ ಏನಂತೆ? ಅಂದ್ರೆ ಇದಿದೆಯಲ್ಲ. ಅಯ್ಯಯ್ಯೋ ರಾಜಾ, ನೀನು ಯಾವಾಗ್ಲೂ ನಗ್ನಗ್ತ ಜಾಲಿಯಾಗಿರ್ತೀಯಲ್ಲ, ಹೇಗೆ? ವೆರಿ ಸಿಂಪಲ್. ಬೆಳಿಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ ಓದಬಾರ್ದು, ನಾಳೆ ಬಗ್ಗೆ ಚಿಂತೆ ಮಾಡಬಾರ್ದು, ನಮ್ ಪಾಡಿಗೆ ನಾವ್ ಇರ್ಬೇಕು, ಬೇರೆಯವರ ವಿಷಯಕ್ಕೆ ನಾವು ತಲೆ ಹಾಕ್ಬಾರ್ದು. ಮತ್ತೆ ನೀನ್ ಅವತ್ತು ನನ್ನ ವಿಷಯಕ್ಕೆ ತಲೆ ಹಾಕಿದ್ದು? ನಾನಲ್ಲಿ ನಿನ್ನ ವಿಷಯಕ್ಕೆ ತಲೆ ಹಾಕ್ದೆ, ಅದು ಮೂಗ್ ತೋರಿಸಿದ್ದು. ಏನೇ ಆಗ್ಲಿ, ನೀನ್ ನಮ್ಮನೆ ಅವಳಲ್ವಾ. ವೀಣಾ,
ವಿಜಯ ನನ್ನ ಸಿರಿ ನೀವು ಉಟ್ಕೋ, ನಿನ್ನ ಸಿರಿ ನಾ ಉಟ್ಕೊಂತೀನಿ. ನೀನ್ ಹೇಳಕ್ ಮುಂಚೆನೆ ಉಟ್ಟಾಯ್ತು. ನಾನ್ ನೋಡಿ ನನ್ ಡೈಮಂಡ್ ನೆಕ್ಲೆಸ್ ಎಲ್ಲ ಒಟ್ಟು ಕಾಣಿಸ್ತಾ ಇಲ್ಲ, ಸ್ವಲ್ಪ ಹುಡುಕೊಡಮ್ಮ. ನನ್ ನೆಕ್ಲೆಸ್ ಕಾಣ್ತಿಲ್ಲ ಇರೋದು ಲಕ್ಷ್ಮಿ, ಸ್ವಲ್ಪ ಹುಡುಕ್ತಾ ಇದೀನಿ. ಈ ಕರೆಂಟ್ ಈ ಮನೆಗೆ ಹೋಗ್ಬೇಕಿತ್ತ, ಫಸ್ಟ್ ನೈಟ್ ಮಾಡ್ಕೊಳ್ಳೋರ್ ಮನೆಗಾರ ಹೋಗ್ಬೇಕಿತ್ತು ಕರೆಂಟ್ ತರ್ಲಿ. ಹೋಗ ಕಡೆ ನನ್ನ ಬಂದ ಜಯಶ್ರೀ, ಆ ಚಂದ್ರ ಡ್ರೆಸ್ ಮಾಡ್ಕೊಂಡು ಬಂದ್ಲೇನೆ. ರೆಡಿ ಆಂಟಿ. ಆಂಟಿ ಬ್ಯೂಟಿಫುಲ್ ನೆಕ್ಲೆಸ್. ಆಂಟಿ ಆಂಟಿ ನನಗೆ ನೆಕ್ಲೆಸ್ ಬೇಕು. ಇದು ಬೇಡಮ್ಮ, ಬೇರೆ ಯಾವ್ದಾದ್ರು ಹಾಕು. ನನಗೆ ಈ ನೆಕ್ಲೆಸ್ ಬೇಕು. ಇದು ನಾನ್ ನನ್ನ ಸೊಸೆಗೆ ಅಂತ ಇಟ್ಟಿರೋದು. ನಾನ್ ನಿಮ್ ಸೊಸೆ ಆಗ್ತೀನಿ. ಹೌದಾ? ಹಾಗಾದ್ರೆ ರಾಜನ್ ಮದುವೆ ಆಗ್ತೀಯ? ರಾಜನ ರೌಡಿ, ನನಗೆ ಸೂಟ್ ಆಗಲ್ಲ. ಯೋಚನೆ ಮಾಡ್ತೀನಿ. ನೀನೇನೆ ಯೋಚನೆ ಮಾಡೋದು, ನಾವ್ ಯೋಚನೆ ಮಾಡ್ಬೇಕು ನಮ್ ರಾಜಾಗೆ ಎಂತ ಹೆಣ್ಣು ತಂದು ಮದುವೆ ಮಾಡ್ಬೇಕು ಅಂತ. ಸುಮ್ನೆ ಏಯ್ ಹೊರಡಿಯಮ್ಮ, ಲಂಬಡ ಪ್ರೋಗ್ರಾಮ್ ಲೇಟ್ ಆಗ್ತಾ ಇದೆ. ಈ ಗಂಡಸ್ರ ಪಟ್ಟಾಳ ಎಲ್ಲೋಗಿದೆ, ಕಾಣಿಸ್ತಾನೆ ಇಲ್ಲ ಇಲ್ಲಿ. ಏನು ಅಂದ್ರೆ ಏನ್ ಮುಳುಗೋಯ್ತು ಅಂತ ಹೀಗ್ ಕೂತಿದ್ರ ಎಲ್ರು? ನೀವ್ ಹೋಗ್ತೀವಿ ಅಂದ್ ಕೂಡ್ಲೆ ಕರೆಂಟ್ ಹೊರಟೋಯ್ತಲ್ಲೇ ಲಕ್ಷ್ಮಿ, ಲಂಬಾರ ಪ್ರೋಗ್ರಾಮ್ ಹೋಗ್ಲೇಬೇಕೇನೆ. ನೋಂದ್ಕೋಬೇಡ್ರಿ, ಬೇಗ ಬಂದ್ಬಿಡ್ತೀನಿ, ಸುಮ್ನೆ ಇರಿ. ಬಿಟ್ಟು ಹೋಗ್ಬಿಡ್ತೀಯಲ್ಲೇ, ಬೇಗ ಬಂದ್ಬಿಡ್ತೀನ್ರಿ. ಹತ್ತ ಹೋಗೋದಲ್ಲ ಹಿಂಗ್ ಮಾಡ್ತಿ. ಮೈಸೂರ್ ದಸರಾದಾಗ ಅಂಬಾರಿ ಹೊರಕ ಆನೆ ಇಲ್ಲಂತ ನೀನ ಹೋಗ ಹೊರತಿ. ಸುಂದರ ಮರ ಹಿಂಗ ಕಾಯ್ತೀನ, ಹಂಗ ಹೋಗ್ಬಿಡ್ತೀನಿ, ಹೊಳ್ಳಿ ಬರ್ತೀನ. ದೌಡ್ ಬರ್ತು, ದೌಡ್ ಬರ್ತು. ಏನ್ ಫ್ಯಾಮಿಲಿ ಸರ್ ನಿಮ್ದು? ಮೊಂಬತ್ತಿ ಆರ್ಸ್ರಯ, ತೆಗ್ದಿಟ್ಟಿದ್ದ ಫ್ಯೂಸು ಹಾಕಾಯ್ತು, ಕರೆಂಟು ಬಂದಾಯ್ತು, ಐಟಮ್ ತಂದಾಯ್ತು. ನೀಟಾಗ ಸೆಟ್ ಆಗ್ಬಿಡಲ್ಲ ಬನ್ನಿ. ಏ ಬ್ಯಾಚುಲರ್ಸ್ ಹೋಗಿ ಬಿತ್ಕೋಗ್ರ, ಲೋಪರ್ಸ್ ಬಿತ್ಕೋಗಿ. ಅಯ್ಯ ಎಂತ ಫ್ರಾಡ್ ಫ್ಯಾಮಿಲಿ ಸರ್ ನಿಮ್ದು. ಏನೆಲ್ಲ ಮನೇಲಿ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ ರಾಜಾ? ಸಿಂಪಲ್ ಸಿಂಪಲ್ ಪಾರ್ಟಿ. ಇರಿ ಇರಿ, ಮಮ್ಮಿಗೆ ಹೇಳ್ತೀನಿ. ಹೇಳ್ಕೋಲ್ಲ, ನಿಮ್ ಅಮ್ಮನ್ ಹೇಳಿದ್ರೆ ಹೆದರ್ಕೋತೀನ. ನೀನ್ ಹಿಂಗೆಲ್ಲ ಹೆದರಿಸಿದ್ರೆ ಅವಳಿಗೆ ಡೈವರ್ಸ್ ಕೊಟ್ಬಿಡ್ತೇನೆ. ಡೈವರ್ಸ್ ಮಾಡು ಮೂತಿಗಳನ್ನ. ಅಮ್ಮ ಎಲ್ಲ ಹೋಗಿದ್ದಾರೆ ಹೇಳು. ಅಯ್ಯೋ ಲಂಬಾಡಕ್ ಹೋಗಿದ್ದಾರೆ ರಾಜಾ. ಏನ ಏನ ಲಂಬಾಡ ಅಂದ್ರೇನು? ಲಂಬಾಡ ಗೊತ್ತಿಲ್ವಾ? ಲಂಬಾಡ ಅಂದ್ರೆ ನಮಗೂ ಗೊತ್ತಿಲ್ಲ. ಲಂಬಾಡ ಅಂದ್ರೆ ಲಂಬಾಡ ಅದೇ ರೇಬವ. ಅಯ್ಯ ಲಂಬಾಡ ಅಂದ್ರೆ ಸುಬ್ಬಯ್ಯನ ಮಗಳ ಫಸ್ಟ್ ನೈಟ್ ಪ್ರೋಗ್ರಾಮ್. ಫಸ್ಟ್ ನೈಟ್ ಇವರೆಲ್ಲ ಹೋಗಿ ಏನ್ ಮಾಡ್ತಾರೆ? ಅದನ್ನು ಅಲ್ಲೇ ಹೋಗಿ ತಿಳ್ಕೋಬೇಕು. ಸರಿ ನಡ್ರ ಹೋಗೋಣ. ಅಲ್ಲಿ ಗಂಡಸ್ರಿಗೆ ನೋ ಎಂಟ್ರಿ ಅಪ್ಪ. ನಮ್ಗೆ ಗೊತ್ತಪ್ಪ ಹೆಂಗ ಹೋಗೋದಂತ, ನೀವು ಬಿತ್ಕೊಳ್ಳಿ ಬನ್ರ. ಭೂಮಿ ಲಂಬ ಲಂಬ
ಸಂಗಡ ಹಾಡಿಕೊಂಡಲ ಹುಲಂಬಡ ಕೇಳಿ ಸೆನ್ಸಾರ್ ಬಾಯಿ ಬೊಂಬಡ ಟಿಂಗಿ ಟಿಂಗಿ ಟಿಂಗಿಡ ಟಿಂಗಿ ಟಿಂಗಿ ಟಿಂಗಿಡ ಟಿಂಗಿಡ ಸಿಂಗಿ ಟಿಂಗಿಡ ಸತ್ಯರ ಪಂಗಡ ಪತ್ತಿಗಳ ಸಂಗಡ ಹಾಡಿಕೊಂಡಲ ಹುಲಂಬಡ ಕೇಳಿ ಸೆನ್ಸಾರ್ ಬಾಯಿ ಬೊಂಬಡ ಬಾದಾಮ್ ಹಾಲು ಯಜಮಾನ್ರ ಕೈಗೆಟ್ಟೆ ಅವರೂನು ಮುಟ್ಟಲಿಲ್ಲ ನನ್ಗೇನು ತೋಚಲಿಲ್ಲ ಫಸ್ಟ್ ನೈಟ್ ಕಳೆದೋಯ್ತು ಮುಂಜಾನೆ ಶುರುವಾಯ್ತು ಒಳ್ಳೆ ಝರಿಯ ಪಂಚೇಲಿದ್ದರು ಭರ್ಜರಿಯಾಗಿ ಕಾಣಿದ್ದರು ಒಂದು ಸತ್ಯ ಹೇಳಲ ಅಂದರು ದೊಡ್ಡ ಬೀರ್ ಬಾಟಲ್ ತೆರೆದರು ಹೊಸ ಕಟ್ಲು ಡಿಂಗ ಡಿಂಗ ಡಿಂಗಡ ಡಿಂಗ ಡಿಂಗ ಡಿಂಗಡ ಡಿಂಗಡ ಸಿಂಗ ಡಿಂಗಡ ಸತ್ಯರ ಪಂಗಡ ಪತ್ತಿಗಳ ಸಂಗಡ ಹಾಡಿಕೊಂಡಲ ಉದಂಬಡ ಕೇಳಿ ಸೆನ್ಸಾರ್ ಬಾಯ್ ಬಂಬಡ ಸೆನ್ಸಾರ್ ಬಾಯಿ ಬೊಂಬಡ ಸಾರಿ ಮೇಡಮ್ ನೀವು ಯಾವುದೋ ರಾಂಗ್ ನಂಬರ್ ಮಾಡಿದ್ದೀರಾ ಇದು ಸ್ಪೋರ್ಟ್ಸ್ ಅಂಗಡಿ ಅಲ್ಲ ಓ ಸಾರಿ ನಾನು ಚಂದನಾ ಅವರ ಅಮ್ಮ ಮಾತಾಡ್ತಾ ಇದ್ದೀನಿ ಪ್ರೀತಿಯಿಂದ ಅವಳನ್ನ ಚೆಂಡು ಚೆಂಡು ಅಂತ ಕರಿತೀವಿ ಹಾಗ ಕರೆದ್ರೆ ಅವಳು ತುಂಬಾ ಸಿಕ್ ಬಂದ್ಬಿಡುತ್ತೆ ಓಹೋ ಹಂಗ ನಮ್ಗೆ ಯಾರಿಗೂ ಅದು ಗೊತ್ತೇ ಇರಲಿಲ್ಲ ಚೆಂಡು ಅಂತ ಕರಿಬೇಡಿ ಸರಿ ಸರಿ ತುಂಟು ಹುಡುಗಿ ನಿಮ್ಮನ್ನೇನು ಗೊಳೈಕೋತಿಲ್ಲ ತಾನೇ ಹಾಗೇನು ಇಲ್ಲ ಯಾರು ನಮ್ಮನೇಲಿ ಎಲ್ಲಾರು ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ದಾಳೆ ಅವಳು ಯಾರು ನಮ್ಮ ಮಮ್ಮಿನ ಕೂಡ ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ದಾಳೆ ಯಾರು ನೀವ್ಯಾರು ನನ್ನ ಹೆಸರು ರಾಜಾ ಅಂತ ಚಂದನ ಫೋನ್ ಕೊಡ್ತೀರಾ
ಇಲ್ಲ ನನ್ನ ಪಕ್ಕದಲ್ಲಿ ಕೂತಿದ್ದಾಳೆ, ಕೊಡ್ತೀನಿ. ಯಾರು? ನಿಮ್ಮ ಅಮ್ಮ ಕಣೆ. ಮಮ್ಮಿ ಹಾಯ್ ಚೆಂಡು. ಯಾಕೆ ಫೋನೇ ಮಾಡಿಲ್ಲ ಚೆಂಡು? ಮಮ್ಮಿ ಫೋನ್ ಇಡು. ಚೆಂಡು ಏನಾಯ್ತೆ? ಮಮ್ಮಿ ಮೊದಲು ಫೋನ್ ಇಡು. ಇಷ್ಟು ಬೇಗ ಮಾತಾಡಿ ಮುಗಿಸ್ಬಿಟ್ಯಾ? ಆಗೋಯ್ತು. ಚೆಂಡು ತಗೋರಾಜ. ಈ ಚೆಂಡು ಯಾಕೆ ಎಸ್ದೆ ಮಾವ? ನೀನ್ ಚೆಂಡು ಅಂದೆ, ನಾನ್ ಚೆಂಡು ಎಸ್ದೆ. ನಾನೇನ್ ಮಾವ ಚೆಂಡೆಸಿ ಅಂದ? ನೀನ್ ಚೆಂಡು ಅಂತ ಕೇಳ್ದೆ ಇದ್ರೆ ನಾನ್ ಯಾಕೆ ಚೆಂಡೆಸಿತಾ ಇದ್ದೆ? ಅಲ್ಲ ಈ ಚೆಂಡು ಗಲಾಟೆ ನೋಡಮ್ಮ, ನೀನೇ ಹೇಳಮ್ಮ. ನನ್ ಪಾಡಿಗೆ ನಾನ್ ಚೆಂಡಾಡ್ತಾ ಇದ್ದೆ, ರಾಜ ಬಂದು ಮಾಮ ಚೆಂಡು ಅಂದ, ನಾನ್ ಚೆಂಡೆಸ್ದೆ. ಇದ್ರಲ್ಲಿ ನಂದೇನ್ ತಪ್ಪಿದೆ? ನೀವ್ ಚೆಂಡು ಅಂತ ಕೇಳ್ದೆ ಇದ್ರೆ ನಾನ್ ಯಾಕೆ ಚೆಂಡೆಸಿತಾ ಇದ್ದೆ? ಅಲ್ಲ ಮಾವ, ನಾನ್ ಹೇಳಕ್ ಬಂದಿದ್ ಚೆಂಡು ಬಂದು ಯಾರ ಎಸ್ತಿದ್ದಿ ಈ ಚೆಂಡುನ? ನಿನ್ ಮಗನ ಎಸ್ತಿರ್ತಾನೆ ಈ ಚೆಂಡುನ. ಅಲ್ಲಪ್ಪ ತಮ್ಮ, ಈ ಚೆಂಡನ್ನ ನೀ ಎದಕ್ ಎಸ್ತಿ ಅಲ್ವಾ? ಈ ಚೆಂಡ್ ಆಡಕ ಇರೋ ಜಾಗ ಬೇಕಿತ್ತನ? ಈ ಚೆಂಡನ್ನ ಹೊರಗ್ ತಗೊಂಡೋಗ ಆಡಿದ್ರ ಚೆಂಡ್ ಬ್ಯಾಡ ಅಂತಿತ್ತನ? ಅಲ್ಲ ಅತ್ತೆ, ಈ ಚೆಂಡ್ ಎಸ್ತಿದ್ದು ಈ ಮಾವ. ನೀ ಏನ್ ಎಸ್ತಿದ್ದಿ ಚೆಂಡ? ಅಲ್ಲ ನಿನಗೇನ್ ಬಂದಿತ್ತಿ ಈ ಚೆಂಡು ಹಾರ ಹಾರಕ ಭಾಂಡೆ ಸಾಮಾನ್ ಮೇಲೆ ಬಿಟ್ಟು ಚಲೋ ಇಲ್ಲ ಅಂದಿದ್ರ ಈ ಚೆಂಡ್ ಬಂದು ನನ್ನ ಚೆಂಡಗ ತಾಕಿ ಈ ಚೆಂಡು ಈ ಚೆಂಡ್ ಹಾರದಂಗ ಹಾರ ಬಿಡ್ತಿತ್ತು. ನೀ ಸುಮ್ನಿರ್ಬೇ, ನಿನ್ ಗೊತ್ತಾಗೋ ಮಾತಲ್ಲ. ಯಾಕೆ ಯಾಕೆ ನೀ ಮದ್ವೆ ಆಗ ಚೆಂಡ್ ಆಡಲಿ ನನ್ ಜೋಡಿ? ನೀ ಚೆಂಡ್ ಆಡ್ಬೇಕು ಅನ್ನಂಗಿದ್ರ ಈ ಚೆಂಡ ಯಾಕ ಇಂಥ ದೊಡ್ಡ ಚೆಂಡ್ ಕೊಡ್ತಿದ್ ನೀ ತಗೊಂಡ್ ಹೋಗಿ ಬಯಲಾಗ ಆಡ್ಬೇಕಿತ್ತು ಚೆನ್ನ? ನಿನಗೇನು ಏನಾಯ್ತು ಅಂತ ನಾನು ಹೇಳ್ತೀನಿ ಕೇಳು. ನನ್ ಪಾಡಿಗೆ ನಾನ್ ಚೆಂಡ್ ಆಡ್ತಾ ಇದ್ನ, ರಾಜ ಚೆಂಡು ಅಂದ, ನಾನ್ ಚೆಂಡ್ ಎಸ್ತೆ. ಚೆಂಡ್ಯಾಕ್ ಎಸ್ತೆ ಅಂದ? ಅವ್ನ್ ಕೇಳಿದ್ದಕ್ ತಾನೇ ನಾನ್ ಚೆಂಡ್ ಎಸ್ತಿದ್ದು. ನಾನ್ ಕೇಳ್ದೆ ಇದ್ರೆ ಯಾಕೆ ಸಿನಿಮಾ ಚೆಂಡ? ಯಾರ ಈ ಚೆಂಡ್ ಎಸ್ತಿದ್ದು? ಅಲ್ಲೋ ಲಕ್ಷ್ಮಿ, ಮಕ್ಕಳ ಜೊತೆ ಸೇರ್ಕೊಂಡು ನೀನು ಚೆಂಡಾಟ ಆಡ್ತಿದ್ಯಲ್ಲ? ಚೆಂಡು ಆಡಕ್ ಕರ್ದಿದ್ರೆ ನಾನು ಆಡ್ತಿದ್ದೆ. ಅಪ್ಪ ಗುಂಡು, ಈಟತ್ತ ನಿಮ್ಮ ಪಾಡ್ಯನ ಚೆಂಡು. ಈಗ ನೀ ಶುರು ಮಾಡ್ಕೇನೆ ಆಡಕ್ ಚೆಂಡು. ನಿಮ್ಮಪ್ಪ ಮದುವೆ ಆದಾಗ ಆಡ್ದಂಗ ನೀನು ಆಡಿವಂತೆ ಚೆಂಡು. ಸುಮ್ನರ ಇರ್ತೇನೆ. ಈ ಚೆಂಡಿನ ಕತೆ ಏನು ಅಂತ ನಾನು ಹೇಳ್ತೀನಿ. ನನ್ ಪಾಡಿಗೆ ನಾನ್ ಚೆಂಡ್ ಆಡ್ತಾ ಇದ್ದೆ, ರಾಜ ಚೆಂಡು ಅಂದ, ನಾನ್ ಚೆಂಡ್ ಎಸ್ತೆ. ನಂದೇನ್ ತಪ್ಪು? ನೀನೇ ಹೇಳಮ್ಮ, ಅವನ್ ಚೆಂಡು ಅಂತ ಕೇಳಿದಕ್ ತಾನೇ ನಾನ್ ಚೆಂಡ್ ಎಸ್ತಿದ್ದು. ಅಯ್ಯೋ ಮಾವ, ನಾನ್ ಚೆಂಡು ಅಂತ ಹೇಳಕ್ ಬಂದಿದ್ದು. Economics is a social science which deals with ಎಂದಡಿ ಊಟ ಮಾಡಲ್ವೇನಮ್ಮ? ಆಮೇಲ್ ಮಾಡ್ತೀನಿ. ಎಕನಾಮಿಕ್ಸ್ ಚಂದ್ರ ಇಲ್ಲಿ ಕಾಣಿಸ್ತಾ ಇಲ್ಲ. ಆಕೆ ಊಟ ಒಲ್ಲೆ ಅಂದ್ಲು ನೋಡ. ಯಾಕೆ? ಅವಳಿಗೆ ಯಾಕೆ ಊಟ ಬೇಡ ಅಂತ ನನಗೆ ಗೊತ್ತು. ಅಮ್ಮಿ ಅವಳು ಪ್ಲೇಟ್ ಕೊಡಿಲ್ಲ. ಪಪ್ಪಿ ಸಿಟ್ ಡೌನ್ ಸಿಟ್ ಡೌನ್. ಹಲೋ, ನೋ ಹಲೋ, ಪರವಾಗಿಲ್ಲ ಬಿಡು, ಅಡ್ಜಸ್ಟ್ ಮಾಡ್ಕೋತೀನಿ. ಬೇರೆ ಯಾರು ಸಿಗ್ಲಿಲ್ವ ತಪ್ಕೊಳಕ್ಕೆ? ಊಟ ಬೇಡ. ಯಾಕೆ ಕೋಪನಾ? ನೀನ್ ಕೋಪಿಸ್ಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ. ನೀನ್ ಇಲ್ದಿದ್ರೆ ಈ ನಾಯಿಗತಿ ಏನಾಗಿರೋದು? ಇದಕ್ಕೆ ನೀನೇ ಮಮ್ಮಿ ಡ್ಯಾಡಿ ಅಲ್ಲ. ನೀನ್ ನಕ್ಕಿದ್ರು ಚೆನ್ನಾಗಿ ಕಾಣಿಸ್ತೀಯ. ಐ ಆಮ್ ಸಾರಿ, ಇನ್ಮೇಲೆ ನಾನು ನಿನ್ನ ಚೆಂಡು ಅಂತ ಸರಿ ಆತರ ಕರೆಯೋದಿಲ್ಲ. ಓಕೆನಾ? ಪ್ರಾಮಿಸ್. ಪ್ರಾಮಿಸ್. ನೀನ್ ತಿಂತೀಯ? ನಾನು ತಿನ್ನಿಸ್ಲ? ನಾನೇ ತಿಂತೀನಿ. ಅಮ್ಮ ಮಾಡಿದ ಪಲ್ಯ ಚೆನ್ನಾಗಿದ್ಯಾ? ಅಪ್ಪ ಮಾಡಿದ ಸಾಂಬಾರು ಚೆನ್ನಾಗಿದ್ಯಾ? ಇಷ್ಟೊಂದು ಹಸಿವು ಇಟ್ಕೊಂಡು ಹೊಟ್ಟೆಗೆ ಮೋಸ ಮಾಡ್ತಿದ್ಯಲ್ಲ, ಹೊಟ್ಟೆನೆ ಬೇರೆ ಕೋಪನೆ ಬೇರೆ. ಬರ್ಲ ಚೆಂಡು, ಊಟ ಚೆನ್ನಾಗಿತ್ತ ಚೆಂಡು? ನೀರು ಬೇಕಾ ಚೆಂಡು? ಪ್ಲೇಟ್ ಯಾಕೆ ಬಿಸಾಕ್ತ ಚೆಂಡು? ಹತ್ರ ಯಾಕೆ ಬರ್ತಾ ಚೆಂಡು? ಏನ್ ಚೆಂಡು ನೀನು? ನಾನ್ ಚೆಂಡು ಹೇಳಲ್ಲ ಅಂತ ಪ್ರಾಮಿಸ್ ಮಾಡ್ದ ಚೆಂಡು. ಸ್ವೀಟ್ ಅಂಡ್ ಶಾರ್ಟ್ ಆಗಿ ಚೆಂಡು ಹೆಸರು ನಿನ್ಗೆ ಎಷ್ಟು ಚೆನ್ನಾಗಿದೆ ನಿನಗೇನು ಗೊತ್ತು ಚೆಂಡು? ಹೌದು, ಚೆಂಡು ಅಂದ್ರೆ ಏನ್ ಚೆಂಡು? ಚೆಂಡು ಅಂದ್ರೆ ಯಾಕೆ ಅಷ್ಟು ಕೋಪಿಸ್ಕೊತ ಚೆಂಡು? ಚೆಂಡು Thank you.
ಕನಸಿನ ಮುಗಿಲಲಿ ಮಾತಿನ ಮಳೆಯು ತುಂಬಿದೆ ಹೊರಗೆ ಬಾರದೆ ನಿಂತಿದೆ ಮಿಂಚಿದೆ ಗುಡುಗಿದೆ ಸೋನೆ ಮಳೆಯಾಗಿ ಆದರೂ ಮೆಲ್ಲ ಮೆಲ್ಲ ಬರಬಾರದೆ ಸೋನೆ 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 ಪ್ರೀತಿಯ ಸೋನೆ ಈ ಮಳೆ ಹೂ ಮಳೆ ಪ್ರೀತಿಯ ವರಗಳೇ ಬಿಂದು ಬೃಂದ ತಾವಾಗಿವೆ ನಳಿನ ನರ್ತನ ಮಾಡಿವೆ ಸಂಗಾತಿ ನೀನು ನಿನ್ನ ಪ್ರೀತಿ ತೋಳಲ್ಲಿ ನಾನು ಕುಂತರು ನಿಂತರು ನಿನ್ನದೇ ತುಂತುರು ನೆನೆದಿದೆ ಸೋನೆ ಸೋನೆ ಪ್ರೀತಿಯ ಸೋನೆ 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 ಪ್ರೀತಿಯ ಸೋನೆ ನಿರ್ಮಲ ಕೋಮಲ ಶೀತಲ ಶಾಂತಲ ಪ್ರತಿಮೆಯೇ ನಿನ್ನ ಅಂಗ ಛಂದೋಮಯ ನಿನ್ನ ಭಾವ ವ್ಯಾಕರಣಮಯ ಸೋನೆ 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 ಬದಲಾದ ಹಾಗಿದೆ ಆಸೆ ಮಲೆನಾಡು ಚಿಗುರಿದೆ ಓ ಕನಸೇ
ತುಂಬಾ ಚೆನ್ನಾಗಿ ಸೀಟಿ ಹೊಡಿತೀಯ ಕಣೆ ನೀನು. ಇದಕ್ ಮುಂಚೆ ಯಾರಿಗಾದ್ರೂ ಸೀಟಿ ಹೊಡೆದಿದ್ಯಾ ನೀನು? ನಾನ್ ಯಾರಿಗೂ ಸೀಟಿ ಹೊಡೆದಿಲ್ಲ, ಆದ್ರೆ ನನ್ನ ನೋಡಿ ತುಂಬಾ ಜನ ಸೀಟಿ ಹೊಡೆದಿದ್ದಾರೆ. ಸರಿ, ನೀನ್ ಯಾರಿಗಾದ್ರೂ ಸೀಟಿ ಹೊಡೆದಿದ್ಯಾ? ಇಲ್ಲ. ಹೊಡೆಯೋ ಐಡಿಯಾ ಇದೆಯಾ? ಇದೆ. ಯಾರಿಗೆ? ನಿಜ ಹೇಳ ಸುಳ್ಳು ಹೇಳ? ನಿಜ. ಅಯ್ಯೋ ನಿನ್ನ ಅದಕ್ಕೆ ಯಾಕೆ ಅಷ್ಟು ಗಾಬರಿ ಆಗ್ತೀಯ? ಹುಡುಗರು ಹುಡುಗಿರಿ ಸೈಟ್ ಹೊಡಿಯೋಕ್ಕೋಸ್ಕರ ಸೀಟಿ ಹೊಡಿತಾರೆ. ಅದೇ ತರ ನಾನು ನಿನ್ನ ಸೀಟಿ ಹೊಡೆದೆ. ಇಲ್ಲ ನೋಡು, ಅಣ್ಣಮ್ಮನ ಎತ್ಕೊಂಡ್ ಬರ್ಬೇಕಾದ್ರೆ ಸೀಟಿ ಹೊಡಿತಾರೆ, ಹೆಣ ಹೊತ್ಕೊಂಡು ಹೋಗ್ಬೇಕಾದ್ರೆ ಸೀಟಿ ಹೊಡಿತಾರೆ, ರಾಜಕೀಯದವರು ದುಡ್ಡು ಕೊಟ್ಟು ಸೀಟಿ ಹೊಡೆಸ್ಕೋತಾರೆ, ಅಭಿಮಾನಿಗಳು ತನ್ನ ಇಷ್ಟವಾದ ಹೀರೋ ನೋಡಿ ಸೀಟಿ ಹೊಡಿತಾರೆ. ಹಾಗೆ ನಾನು ಸೀಟಿ ಹೊಡೆದಿದ್ದು ನೀನು ಸೀಟಿ ಹೊಡೆದಿದ್ದು ಏನಕ್ಕೆ ಅಂದರೆ, ಇವತ್ತು ಸಾಯಂಕಾಲ ನಾವಿಬ್ರು ಡಿಸ್ಕೋ ಕ್ಲಬ್ ಸೇರೋಣ. ಡನ್ನ? ಓಕೆ. ಏನ್ ಕೇಳ್ತಾ ಇದೆ? ಆಯ್ತ್ರಿ ಜೋಶ್ ಅವರೇ, ಏನೋ ಸತ್ಯ? ರಾಜ ಬಹಳ ಖುಷಿಯಾಗಿದ್ದಾನೆ ಇವತ್ತು. ಏ, ಇದು ಮನೇನ ಮೈದಾನನ? ಇವನೊಬ್ಬ ಮೋಟರ್ ಬೈಕ್ ಓಡಿಸ್ಕೊಂಡಿದ್ದಾನೆ, ಎಲ್ರು ಇಲ್ಲ ಆಟ ಆಡ್ತಾ ಇದೀರ, ಕೇಳೋರು ಕೇಳೋರು ಯಾರು ಇಲ್ಲ. ಏನಂದ್ರೆ ಮೂರ್ತಿ ವಿಜಯ ಅತ್ತಿಗೆ ಅಣ್ಣ ಎಲ್ರು ಓಡ್ ಬನ್ನಿ. ನನ್ ಮಗನ್ ನೋಡ್ರಿ, ಕೂದಲ್ ಕಟ್ ಮಾಡಿಸ್ಕೊಂಡ್ ಮೇಲೆ ಎಷ್ಟು ಅಂದವಾಗಿ ಕಾಣಿಸ್ತಾ ಇದ್ದಾರೆ. ಗಲೀಜಾಗುತ್ತೆ, ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ ನನ್ನ ಅತ್ತಿಗೆ. ಯಾರಿಗೋಸ್ಕರ ಈ ಕಟಿಂಗ್? ಅಮ್ಮನ್ಗೋಸ್ಕರ. ನಿಜವಾಗ್ಲು ಮಮ್ಮಿ? ಅಯ್ಯೋ ನಿಜವಾಗ್ಲು ನಾನು ನಿನಗೋಸ್ಕರ ಕಟಿಂಗ್ ಮಾಡ್ತಿದ್ದು. ಏನು ಎಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ರಾಜ ನನ್ ಬುಕ್ ಕೇಳಿ. ಸುತ್ತು ಸುತ್ತು, ಎಲ್ರು ಯಾಕ್ರಿ ಹೀಗ್ ನೋಡ್ತೀರಾ ನನ್ ಮಗನ? ಅವನಿಗೆ ದೃಷ್ಟಿ ಆಗುತ್ತೆ. ಈ ಹುಡುಗ್ರು ಹುಡುಗಿರ್ಗೋಸ್ಕರ ಏನೆಲ್ಲ ಮಾಡ್ತಾರೆ. ಏನನ್ನ ಎಲ್ರು ಈಗ ನೋಡ್ತಿದ್ದೀರಲ್ಲ, ಈ ಪ್ರಸನ್ನ ಕಣ್ಣು, ಟೆನ್ನಿಸ್ ಕಣ್ಣು, ನಮ್ಮ ಅಣ್ಣನ ಕಣ್ಣು, ನಮ್ಮ ಅತ್ತಿಗೆ ಕಣ್ಣು, ನಿಮ್ಮ ಅಪ್ಪನ ಕಣ್ಣು, ಹರಿ ಕಣ್ಣು, ಅಯ್ಯೋ ಈ ಹುಡುಗಿ ಕಣ್ಣು, ಆದರ್ಶ ಕಣ್ಣು, ಜಯಶ್ರೀ ಕಣ್ಣು, ಶಿವು ಕಣ್ಣು, ಸುಚಿತ್ರಾ ಕಣ್ಣು, ವಿಜಯ ಕಣ್ಣು, ಮೂರ್ತಿ ಕಣ್ಣು, ಎಲ್ಲರ ಕಣ್ಣು ದೃಷ್ಟಿ ಹೋಗ್ಲಿ ಎಲ್ಲರಿಗೂ. ಸರಿಯಾಗಿ ಹೋಗಿಲಿಲ್ಲ. ರಾಜಾ ಡಿಸ್ಕೋ ಕ್ಲಬ್ ಹೋಗಿದ್ಯಂತೆ? ಹೌದು ಹೋಗಿದ್ದೆ. ಒಬ್ಳೇ ಹೋಗಿದ್ಯಾ? ಚಂದ ನಾನು ಜೊತೆಲಿ ಕರ್ಕೊಂಡು ಹೋಗಿದ್ದೆ, ಅದಕ್ಕೇನೀಗ ತಪ್ಪ? ತಪ್ಪೇನಿಲ್ಲಮ್ಮ. ಅಲ್ಲ ತಂಗಿ, ನಿಮ್ ಜೋಡಿ ನಮ್ಮನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಬೈಕ್ ನಲ್ಲಿ ಒಬ್ಬರನ್ನ ಕರ್ಕೊಂಡು ಹೋಗಕ್ಕಾಗದು. ನಾವು ಕಾರಲ್ಲೇ ಬರ್ತಾ ಇದ್ವಿ. ಈಗಲೂ ಅಡ್ರೆಸ್ ಕೊಡ್ತೀನಿ, ಬೇಕಾದ್ರೆ ಓಟ್ ಬನ್ನಿ. ಯಾರಿಗೋ ಹೊಡೆದ್ರಂತೆ. ಅವ್ನ ನನ್ ಮೇಲೆ ಕೈ ಹಾಕ್ದ,
ಅದಕ್ಕೆ ರಾಜ ಹೊಡೆದ. ಅಷ್ಟೇ, ಏನೂ ಇಲ್ಲ. ನಿಜವಾಗ್ಲೂ ಏನಿಲ್ವಾ ಚೆಂಡು? ಇದೆ. ಏನಿದೆ? ಐ ಲವ್ ಯು. ಐ ಲವ್ ಯು ಟೂ. ನಿಮ್ಗೇನಿಲ್ಲಿ ರಸಮ್ನಿಲ್ಲ? ಏ ಆದರ್ಶ ಶಿವು, ನಿಮ್ಗೆಲ್ಲ ಹೇಳಕತ್ತೀನಿ, ಬಟ್ಟಿ ಬರಿ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಬಿಡ್ಬೇಕ. ಮತ್ತ ಅಲ್ಲಿ ಹೋದ್ಮೇಲೆ ತಿಳಿತೀನಿ ಬೇಡ್ರಿ, ಹೇಳಿನಿ. ಬಾಳ ದೂರದಾರಿ ಮನೆ ದೇವ್ರು ಮಾಡೋದ ಸುಲಭ ಅಲ್ಲ ಕೃಷ್ಣ. ನಿನ್ಗೇನಿಲ್ಲಪ್ಪ ಹಿಡಿ ನೋಡು, ಆ ಕಡೆ ಹೋದ್ರ ಮತ್ತೆ ಬರೋದು ನಾಡಿದ್ದಾಕತಿ. ನೀನ್ 4 ಗಂಟೆಗೆಲ್ಲ ಲಗೇಜ್ ತೆಗೆದು ಕಾರ್ನಾಗ ಇಟ್ಬಿಡ್ಬೇಕು, ಮತ್ತೆ 5 ಗಂಟೆಗೆ ತಲೆ ಕೆಡಿಸ್ಬಾರ್ದು ಗೊತ್ತಾತಾ? ನಿನ್ಗೇನಾಗೈತಿ? ದೊಡ್ಡದ ಉಳ್ಬಾರ್ದ? ತೆಲಿ ತಿಂತಾರೆ. ನೀ ಇಬ್ರು ಕೂಡಿ ನೋಡ, ಮುಂಜಾನೆ 4 ಗಂಟೆಗೆ ಎತ್ ಬಿಡ್ಬೇಕು, ಇಲ್ಲಾಂದ್ರೆ ನೋಡ ನಾನು ತಲಿಬೇಕು ನೀರ್ ಸುರಿದು ಬಿಡ್ತೇನೆ. ತೂ 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 ಕುಂಭಕರ್ಣ ಕುಂಭಕರ್ಣ ಸ್ವಲ್ಪ ಬಾಯಿ ಮುಚ್ಕೊಂಡಿರೆ. ದೇವಸ್ಥಾನಕ್ಕೆ ಬರಲ್ಲ, ನಂಗೆ ಟೆಸ್ಟ್ ಇದೆ. ನೀನ್ ಆಗ್ಲೇ ಹೇಳಿದ್ಯಲ್ಲ, ಮತ್ತೆ ಯಾಕೆ ಹೇಳ್ತಿದ್ಯಾ? ಅಲ್ಲ, ಸೇಫ್ಟಿಗೆ ಹೇಳ್ದೆ. ಅಯ್ಯೋ ಸುಮ್ನೆ ಅಂಕಲ್, ನಾಳೆ ನಾನು ಬರಲ್ಲ. ಯು ಹ್ಯಾವ್ ಫನ್. ಓಕೆ ಓಕೆ, ಗುಡ್ ನೈಟ್. ಗುಡ್ ನೈಟ್. ಹೋಗ್ಬೇಡ ಬಿಡೆ, ನಾನು ಹೋಗೋದಿಲ್ಲ. ಆಫೀಸಲ್ಲಿ ತುಂಬಾ ಕೆಲಸ ಇದೆ. ಇನ್ನು ಎಷ್ಟು ಮಿನಿಟ್ ಬಂತು? ಭವಾನಿನ ರೀ, ನನ್ನ ಅಣ್ಣಂದ್ರಲ್ವಾ, ಪಕ್ಕದಲ್ಲಿರೋದು ಅತ್ತಿಗೆ ಮಹಾಲಕ್ಷ್ಮಿ. ಅಲ್ಲಿ ನೋಡ್ರಿ ನಮ್ ಭವಾನಿನ. ಹೌದು ಕಣೆ, ಅವಳೆ ಹಾಗೇಗಿದ್ಲು, ಈಗ್ಲೂ ಹಾಗೇದಾಳಲ್ಲ. ಮಕ್ಕಳು ನೋಡಿ ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ. ಅವಳಿಗಿಬ್ಬರು ಹೆಣ್ಮಕ್ಳು ಇರೋ ಹಾಗಿದೆ ಅಲ್ಲ ರೀ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ಲಾ? ಹೋಗು, ಆದ್ರೆ ಮತ್ ಬರ್ಬೇಡ. ನಾನ್ ಹೋಗಿ ಅವಳನ್ನ ಮಾತಾಡ್ಸ್ಕೊಂಡ್ ಬರ್ತೇನೆ ರೀ. ಮಾತಾಡ್ಸು, ಆದ್ರೆ ವಾಪಸ್ ಬರ್ಬೇಡ. ಇಷ್ಟು ವರ್ಷದ ಮೇಲೆ ನನ್ನ ನೋಡ್ತಿದ್ದಾರೆ, ಖಂಡಿತ ಅವರೇ ಮಾತಾಡಿಸ್ತಾರೆ. ಅವ್ರು ಮಾತಾಡ್ಸಿದ್ರು, ನೀನ್ ಮಾತಾಡಿಸ್ಬಾರ್ದು. ಮಾತಾಡಿಸ್ಬೇಕು ಅಂತಿದ್ರೆ ಅವಳೇ ನಮ್ಮನ್ನ ಮಾತಾಡ್ಸ್ತಾಳೆ. ನಡೀರಿ. ವರ್ಷ ಆದ್ಮೇಲೆ ನಿಮ್ ತಂಗಿ ನೋಡ್ತಿದ್ದೀರಾ, ಹೇಗಿದ್ಯಾ ಅಂತ ಒಂದು ಮಾತು ಕೇಳಿದ್ರೆ ನಿಮ್ ಗಂಟೇನ್ರಿ ಹೋಗೋದು? ಅಲ್ಲ ಅದ್ಗೆ, ನಾವೇನು ಮಾತಾಡ್ಲಿಲ್ಲ. ಸರಿ, ಅವಳಾದ್ರೂ ಬಂದು ಮಾತಾಡ್ಸ್ಬೇಕು ಬೇಡವಾ? ಇವ್ರು ನನ್ ತಡೆದ ಹಾಗೆ ಅವಳ ಗಂಡನ ಅವಳು ತಡೆದಿರ್ಬಹುದು. ದೇವಸ್ಥಾನಕ್ಕೆ ಬಂದ್ ತಂಗಿ ಕಣ್ಣಲ್ಲಿ ನೀರ್ ಹಾಕ್ಸಿದ್ರಲ್ಲ, ಇದ್ ಸರಿನಾ? ಛೇ, ಏನ್ ಅಣ್ಣಂದ್ರೋ ನಿಂಗೇನ್ ತಲೆಗೆ ಕೆಟ್ಟಿದ್ಯೇನೋ ಮೂರ್ತಿ? ಇದು ನನ್ ಮನೆ ವಿಷಯ, ಮಧ್ಯೆ ತಲೆ ಹಾಕ್ತಿದ್ರೆ ವಾಸಿ. Thank you.
ರಾಜ ಬೇಗ ಬಾರು ನನ್ ರಾಜ, ಹೊಟ್ಟೆ ಹಸಿತಾ ಇದೆ. ಸಾರಿ ಲೇಟ್ ಆಗೋಯ್ತು. ಪರವಾಗಿಲ್ಲ. ಹೌದು, ನೀನ್ಯಾಕೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ? ನಿಜ ಹೇಳ ಸುಳ್ಳು ಹೇಳ? ಸುಳ್ಳು ಹೇಳು. ಇವತ್ತು ಪೈಲಟ್ ಟ್ರೈನಿಂಗ್ ಟೆಸ್ಟ್ ಇತ್ತು, ಅದಕ್ಕೆ. ನೀನ್ಯಾಕೆ ಹೋಗ್ಲಿಲ್ಲ? ನಿಜ ಹೇಳ ಸುಳ್ಳು ಹೇಳ? ಸುಳ್ಳು. ಇವತ್ತು ಫ್ಯಾಕ್ಟ್ರಿಲಿ ತುಂಬಾ ಕೆಲಸ ಆಯ್ತು, ಅದಕ್ಕೆ ಹೋಗ್ಲಿಲ್ಲ. ಊಟ ಮಾಡಲ್ವ? ನಿಜವಾಗ್ಲೂ ಊಟ ಮಾಡೋಣ ಸುಮ್ನೆ ಊಟ ಮಾಡೋಣ ಸುಮ್ನೆ ಊಟ ಅಂದ್ರೆ ನೀನ್ ಹೀಗೆ ನೋಡ್ತಾ ಇದ್ರೆ ಮತ್ತೆ ಈ ಮೊಟ್ಟೆ ಯಾಕೆ ಅಡ್ಡ ಬಂತು? ಹತ್ತರೆ ಏನ್ ಅಡಿಗೆ ಮಾಡಿದ್ಯಾ? ಬಾಯ್ಲ್ಡ್ ಎಗ್, ಹಾಫ್ ಫ್ರೈಡ್ ಎಗ್, ಆಮ್ಲೆಟ್, ಎಗ್ ಕರಿ, ಎಗ್ ಮಸಾಲಾ, ಎಗ್ ಫ್ರೈಡ್ ರೈಸ್, ಸ್ಕ್ರಾಂಬಲ್ಡ್ ಎಗ್, ಪೌಚ್ಡ್ ಎಗ್, ಎಗ್ ಬುರ್ಜಿ ಅಂಡ್ ಎಗ್ ಎಗ್ ಓನ್ಲಿ ಮೊಟ್ಟೆ. ನಂಗೆ ಅದು ಯಾವುದೂ ಇಷ್ಟ ಇಲ್ಲ. ಮತ್ತೆ ಅಯ್ಯೋ, ಕರೆಂಟ್ ಹೊರಟೋಯ್ತು. ಒಳ್ಳೇದಾಯ್ತು ಬಿಡು. ನನಗೆ ಭಯ ಆಗ್ತಿದೆ. ನನ್ನ ನೋಡಿನ? ಅಲ್ಲ, ಕತ್ಲೆ ನೋಡಿ. ನನಗೆ ಕತ್ಲೆ ಅಂದ್ರೆ ತುಂಬಾ ಇಷ್ಟ. ನಾನು ಕಳ್ರಿ ಮಾತ್ರ ಇಷ್ಟ ಅನ್ಕೊಂಡಿದ್ದೆ. ನಾವು ಒಂಥರ ಕಳ್ರಿ ತಾನೆ? ಹೇಗೆ? ನೀನು ನನ್ನ ದಿಲ್ ಕದಿರೋ ಚೋರಿ. ನೀನು ನಿನ್ ದಿಲ್ ಕದಿರೋ ಚೋರ. ಚೋರಿಯಾಗಿದೆ ನನ್ನ ದಿಲ್, ಕಳೆದುಕೊಳ್ಳೋದೆ ಒಂದು ತ್ರಿಲ್. ಚೋರಿಯಾಗಿದೆ ನನ್ನ ದಿಲ್, ಕಳೆದುಕೊಳ್ಳೋದೆ ಒಂದು ತ್ರಿಲ್. ಕಳ್ಳಿ ಸಿಕ್ಕಳು ಕದ್ದ ಕೈಯಲ್ಲಿ, ಅವಳ ಪಾಡು ಹೇಗೆ ಹೇಳಲಿ, ಮರೆತು ಅವಳ ಹೃದಯ ಕೊಟ್ಟಳು. ಚೋರಿಯಾಗಿದೆ ನನ್ನದಿ, ನನ್ನ ನಿನ್ನ
ರಾಣಿ ಮುಂದೆ ತಿಳಿಯದು ಚೋರಿಯಾಗಿದೆ ನನ್ನದು ದಿಲ್ ಕಳೆದುಕೊಳ್ಳೋರೆ ಒಂದು ತ್ರೀ ಚೋರಿಯಾಗಿದೆ ನನ್ನದು ಬಾರಿ ಬೇಗ ಹೋಗುವ ಪ್ರೇಮಶಾಲಿ ಸೇರುವ ಯಾರು ಗುರುಗಳು ಪ್ರೀತಿಗೆ ಯಾವ ಪಾಠವೋ ಮನಸ್ಸಿಗೆ ಎಂದು ಕೇಳಿದೆ ನಾಲ್ಕು ಕಂಗಳೇ ಪ್ರೇಮ ಪುಟಗಳು ನಾಲ್ಕು ತುಟಿಗಳೇ ಪದ್ಯ ಪದಗಳು ಪ್ರೀತಿಗ್ಯಾರು ಇಲ್ಲ ಗುರುಗಳು ಚೋರಿಯಾಗಿದೆ ನನ್ನದಿರು ಕಳೆದುಕೊಳ್ಳೋದೆ ಒಂದು ಥ್ರಿಲ್ ಗಂಟು ಮೂಟೆ ಎಲ್ಲ ಕಟ್ಟು ಹೋಗೋಣ ಎಲ್ಲಿಗೆ ಹೋಗ್ತೀರಾ ಸತ್ಯನೇ ಹೇಳದ್ನಲ್ಲಮ್ಮ ನಮ್ಮ ಮನೆ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ತಲೆ ಹಾಕ್ಬಾರ್ದು ಅಂದ್ಮೇಲೆ ನಾವ್ಯಾಕಿಲ್ಲಿರ್ಬೇಕು ಅದಕ್ಕೆ ಹೋಗ್ತೀವಿ ಮೂರ್ತಿ ಅಲ್ವೇ ನನ್ನ ಸ್ವಭಾವ ಇವನು ಗೊತ್ತಿಲ್ವೇನೆ ನನಗೆ ಸಿಟ್ಟು ಬಂದಾಗ ಏನು ಮಾತಾಡ್ತೀನಿ ಅನ್ನೋದು ನನಗೆ ಗೊತ್ತಿರಲ್ಲ ಅಲ್ವಾ ನಿನ್ ಜೊತೆ ಹಾಗೆ ಮಾತಾಡ್ದಾಗ್ಲಿಂದ ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು ನೀನೇನೋ ಮಾತಾಡಿ ಸಿಟ್ಟನ್ನ ಕಡಿಮೆ ಮಾಡ್ಕೊಂಬಿಟ್ಟೆ ನಾನು ಒಳಗೆ ಅನುಭವಿಸ್ತಾ ಇದ್ದೀನಿ ಹೋಗ್ಬಿಡ್ತಾನಂತೆ ಹೋಗ್ಬಿಡ್ತಾನಂತೆ ಹೋಗ್ತೀನೋ ನನ್ ಬಿಟ್ಟು ಹೋಗ್ತೀನೋ ಹೋಗ್ತೀಯ ನನ್ ಕ್ಷಮಿಸ್ಬಿಡು ಡ್ಯಾಡಿ ಅಮ್ಮ ಇಲ್ಲಿದ್ದಾರೆ ನಿಮ್ ಜೋಡಿ ಇಲ್ಲಿದೆ ಅಂಕಲ್ ಗೊತ್ತಿದ್ಯಪ್ಪ ನೀನ್ ಮಗಳು ಬಂದ್ಲು ಯಾರು ಬರ್ಬೋದು ನನಗೊಂದು ತೋರೆ ಯಾರು ಕಳ್ರು ಚಂದನ ಗೊತ್ತಿಲ್ಲ
ಒಬ್ಬನೇ ಇದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ನಾವಿಬ್ರು ಆಚೆ ಹೋಗೋಣ, ಸರಿನಾ? ಓಕೆ 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 ಬಿಡು. ರಾಜ ನಿನಗೋಸ್ಕರ ಮತ್ತೆ ನೋಡಕ್ಕಾಗದಿಲ್ಲ, ಇಳಿ ಗಾಡಿ ಪಂಚರ್ ಮುಂಚೆ. ಆಯ್ತಪ್ಪ ಆಯ್ತಪ್ಪ, ನಿನಗೆ ಸಿಟ್ ಬಂದಿದೆ ಅಂತ ಗೊತ್ತಾಯ್ತಪ್ಪ, ಸ್ವಲ್ಪ ಸಮಾಧಾನ ಮಾಡ್ಕೊಳಪ್ಪ. ಹಾಯ್ ರಾಜಾ. ಹಾಯ್ ಚಂದು. ಚಂದು, ನಾನು ನೀನು ಟೈಟಾನಿಕ್ ಹೋಗೋಣ ಕಳಮ್ಮ, ತುಂಬಾ ಚೆನ್ನಾಗಿದೆ ಅಂತ. ಓ ಸಾರಿ ಅಂಕಲ್. ನನ್ನ ಫ್ರೆಂಡು ಆಲ್ ಇನ್ ಒನ್ ಶಾಪ್ ಹತ್ರ ಕಾಯ್ತಿರ್ತಾಳೆ. ನಾನು ಅವಳು ಎಲ್ಗೋ ಹೋಗ್ಬೇಕು. ಇಬ್ರು ಎಲ್ಗಮ್ಮ ಹೋಗ್ತೀರಾ? ಹಾ, ಟೈಟಾನಿಕ್. ಟೈಟಾನಿಕ್? ಟೈಟಾನಿಕ್? ಓಹೋ, ತಾರಲ್ ನೋಡ್ರ ಟೈಟಾನಿಕ್ ಹೋಗ್ತಾ ಇದ್ದೀನಿ. ಟೈಟಾನಿಕ್? ಟೈಟಾನಿಕ್, ಟೈಟಾನಿಕ್, ಟೈಟಾನಿಕ್. ಚಂದನ ಕಣೆ, ಚಂದನ. ಅವಳು ಯಾರಿಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಕಾಣಿಸ್ತಾ ಇದೆ. ಯಾರು ತರ್ಲೆ ಬರ್ತಾನ ನೋಡೋಣ. ಬಲೂನ್ ಬೇಕಾ? ಬೇಡ. ಈ ಹುಡುಗಿ ಹೇಗೆ ಎಷ್ಟೊತ್ತು ಕಾಯಿಸ್ತಾರಪ್ಪ. ಪೆಪ್ಸಿ ಬೇಕಾ? ಇಲ್ಲ ಇಲ್ಲ, ಬೇಡ ಬೇಡ. ಮತ್ತೆ ಏನ್ ಬೇಕು? ರಾಜ ಬೇಕು. ಆ ತರ್ಲೆ ಬೇರೆ ಯಾರು ಅಲ್ಲ, ನಿನ್ ಮಗ ರಾಜಾನೆ. ಏಯ್, ನನ್ನ ಮಗ ಸಿಗರೆಟ್ ಬೇರೆ ಸೇರ್ತಿದ್ದಾನೆ ಕಣೆ. ಸೇರ್ಲಿ ಬಿಡೆ. ಅಯ್ಯೋ ಅಯ್ಯೋ, ಮುತ್ತು ಬೇರೆ ಕೊಡ್ತಿದ್ದಾಳೆ ಕಣೆ. ಕೊಡ್ಲಿ ಬಿಡೆ. ಅಯ್ಯೋ, ಹೊರಟೋಗ್ ಬಿಟ್ರಲ್ಲ. ಹೋಗ್ಲಿ ಬಿಡು, ನೀನ್ ಮನೆಗ್ ನಡೆಯೋ. ಎಲ್ರು ಬೇಗ ಬನ್ನಿ, ಓಡ್ ಬನ್ನಿ. ಚಂದನ ರಾಜನ್ ಕರ್ಕೊಂಡು ಬೈಕಲ್ಲಿ ಹೊರಟೇ ಹೋದ್ಲು. ಬಂಗಾರದಿಂದ ಬಣ್ಣಾನ ತಂದ, ಸಾರಂಗದಿಂದ ನಯನಾನ ತಂದ, ಮಂದಾರವನ್ನು ಹೆಣ್ಣಾಗು ಎಂದ, ದಾಳಿಂಬೆಯಿಂದ ದಂತಾನ ತಂದ, ಮಕರಂದ ತುಂಬಿ ಅಧರಾನ ತಂದ, ನನ್ನನ್ನು ತಂದ ರುಚಿ ನೋಡು ಎಂದ. ತಂದಾನ ತಂದ, ತಂದಾನ ತಂದ, ಅಪರೂಪದಂದ ನನಗಾಗಿ ತಂದ. ಲತೆ ಬಳ್ಳಿಯಿಂದ ಸಿಗ್ಗನ್ನು ತಂದ, ಸಿಗ್ಗನ್ನು ಇವಳ ನಡುವಾಗು ಎಂದ, ನಡು
ಗಡುವನ್ನು ಅಳಿಸಿ ಎದೆ ಭಾರ ತಂದ ನನ್ನನ್ನು ಲತೆಗೆ ಮರವಾಗು ಎಂದ ಅಪರೂಪದಂದ ನನಗಾಗಿ ತಂದ ತಂದ ಕೊಂಚಿನಿಂದ ರತಿನೋಟ ತಂದ ಜಲಧಾರೆಯಿಂದ ಒಲವನ್ನು ತಂದ ಒಲವನ್ನು ಓಡು ನದಿಯಾಗು ಎಂದ ನನ್ನನ್ನು ನದಿಗೆ ಕಡಲಾಗು ಎಂದ ಬಂಗಾರದಿಂದ ಬಣ್ಣಾನ ತಂದ ಸಾರಂಗದಿಂದ ನಯನಾನ ತಂದ ಮಂದಾರವನ್ನು ಹೆಣ್ಣಾಗು ಎಂದ ತಂದಾನ ತಂದ ತಂದಾನ ತಂದ ಅಪರೂಪದಂದ ನನಗಾಗಿ ತಂದ. ಇವತ್ತು ಒಳ್ಳೆ ವ್ಯಾಪಾರ ಆಗೋ ತರ ನೋಡ್ಕೊಳಪ್ಪ. ಯಾಕೆ ಇಬ್ರು ಒಟ್ಟಿಗೆ ಹೋಗೋದ್ ಬೇಡ. ಮೊದ್ಲು ನಾನ್ ಮನೆಗೆ ಹೋಗ್ತೀನಿ, ನೀನ್ 10 ನಿಮಿಷ ಬಿಟ್ಟು ಬಾ. ಓಕೆ ಸರ್. ಅಲ್ಲ 10 ನಿಮಿಷ ನಾನು ಆದಂಗೆ. ಇವತ್ತು ನೀನೇ ನನ್ನನ್ನ ಅವನಿಂದ ಕಾಪಾಡಬೇಕು. ಹೇ ಸೈಲೆನ್ಸ್, ಚಂದನ ಬರ್ತಿದ್ದಾಳೆ. ನನ್ನ ಬ್ರ್ಯಾಂಡ್ ಸಿಗರೇಟ್ ಕೊಡಪ್ಪ. ತಗ. ಹೋಗ. ದುಡ್ಡು ಕೊಡ. ಹಂಗಂದ್ರೆ ಹೋಗು ಅಂತ. ಓಹೋ, ಹೋಗ್ಲಿಲ್ಲ ಅಂದ್ರೆ ತೊಂದ್ರೆ ಯಾರಿಗೆ? ಇನ್ ಯಾರಿಗೆ? ನನಗೆ. ನೀನ್ ಸಾಯಿ, ನನಗೇನಾಗ್ಬೇಕು? ಅಯ್ಯೋ, ನಿನ್ನ ಬಲೂನ್ ಬೇರೆ ಮಾಡ್ತೀಯ ನೀನು. ನಿನಗೆ ಯಾಕದು? ಅಯ್ಯಯ್ಯೋ, ನೀನ್ ಬಲೂನ್ ಹೊರಟೋಯ್ತಲ್ಲಯ್ಯ ಮಾರಾಯ. ಅದು ಹೋದ್ರೂ ಹೋಗ್ಲಿ, ಮೊದ್ಲು ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲ ನೋಡು, ನಾನು ಇನ್ನೂ 5 ನಿಮಿಷ ಇಲ್ಲಿಂದ ಹೋಗೋದಿಲ್ಲ, ನೀನ್ ಸ್ವಲ್ಪ ಸುಮ್ಮನೆ ಇರು. ಅಯ್ಯಯ್ಯ, ಅರೆ ಇದೇನಯ್ಯ ಇದು? ಅದು ಒಂಥರ ಬಲೂನೆ. ಓಹ್ ಹೌದು. ಒಂದ್ ದಿವ್ಸಕ್ಕೆ ಎಷ್ಟು ಲಾಭ ಮಾಡ್ತೀಯ ನೀನು? ಒಂದೊಂದ್ ದಿವಸ ಒಂದೊಂದ್ತರ. ಇವತ್ತು ಇನ್ನು 5 ನಿಮಿಷ ಆಗ್ಲಿ, ಆಮೇಲೆ ಹೇಳ್ತೀನಿ ಎಷ್ಟ್ ಲಾಭ ಅಂತಾನ. ಅಲ್ಲ, ಎಷ್ಟ್ ನಷ್ಟ ಅಂತ. ಓಹ್, ನೀವು ನಮ್ ಜಾಕಿ ಚಾನಲ್ ವಾ? ಅಲ್ಲ ಬಿಡಯ್ಯ. ಒಳ್ಳೆ ಆಕ್ಷನ್ ಇರಲ್ವಾ ಅವನು? ಹೌದೌದು ಹೌದು. ನಿನಗೆ ಯಾವತ್ತರ ಲಾಟೆ ಹೊಡೆದಿದ್ಯಾ? ನಿನ್ಗೆ ಯಾಕದು? ನೀನು ಸ್ವಲ್ಪ ಹೊತ್ತಿಲ್ಲಿದ್ರೆ ನಾನ್ ಲಾಟೆ ಹೊಡಿಬೇಕಾಗತ್ತೆ. 10 ನಿಮಿಷ ಆಯ್ತಲ್ಲ, ಹೋಗಪ್ಪ. ಬರ್ಲ? ಬರ್ಬೇಡ, ಹೋಗು. ಹೋಗ್ಬಿಟ್ಟು ಬರ್ತೀನಿ. ಲೊಕೇಶನ್ ಶಿಫ್ಟ್. ರಾಜ ಬರ್ತಿದ್ದಾನೆ, ಆ ಕಡೆ ಯಾರು ನೋಡ್ಬೇಡಿ. ಏನು ಗೊತ್ತಿಲ್ದ ಒಂಥರ ನೋಡ್ತಾ ನೋಡು ಕಳ್ಳ. ಅಮೂಲ್ ಬೇಬಿ ತರ ಬರ್ತಾನೆ. ಏನ್ ಮಮ್ಮಿ, ಇವತ್ತೆಲ್ಲ ಹೊರಗೆ ಕೂತ್ ಬಿಟ್ಟಿದ್ದೀರಾ ಸುಮ್ಮನೆ? ನೀನ್ ಎಲ್ಲೋಗ್ ಬಂದೆ? ಈಗ ಎಲ್ಗೋ ಹೊರಟ್ ಬಂದೆ. ಅದೇ, ಆ ಎಲ್ಲೋ ಅನ್ನೋದು ಎಲ್ಲಿ ಅಂತ? ಏನ್ ಡ್ಯಾಡಿ, ನೀವು ಯಾವತ್ತು ಕೇಳಿದ್ರ ಪ್ರಶ್ನೆ ಇವತ್ತು ಕೇಳ್ತಿದ್ದೀರಾ? ಹಂಗಾರ್ ಕೇಳ್ಬಾರ್ದಾ? ಕೇಳ್ಬಹುದು, ಅದಕ್ಕೇನು ಮತ್ ಹೇಳಲ್ಲ. ಅದು ಅದು ನನ್ ಫ್ರೆಂಡ್ ನೋಡಕ್ ಹೋಗಿದ್ದೆ. ಎಲ್ಲಿದ್ದಾನೆಪ್ಪ ನಿನ್ ಫ್ರೆಂಡು? ಇಲ್ಲಿ ಮಂಗಳೂರು ಫ್ರೆಂಡು ಮಮ್ಮಿ.
ನೀನ್ ಮಂಗಳೂರ್ ಹೋಗ್ ಬಂದ್ಯಾ? ಇಲ್ಲ, ಮಂಗಳೂರಿಂದ ಅವನಿಲಿಗೆ ಬಂದಿದ್ದೇನೆ. ಓಹೋ, ಏನಪ್ಪ ಅವನ ಹೆಸರು? ಚಂದ್ರು. ಮತ್ತೆ ನೀನ್ ಅವನ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲಿಲ್ಲ? ಮಾಡಿಸ್ತೀನಿ ಮತ್ತೆ ಸಿಕ್ಕಾಗ. ತುಂಬಾ ಕ್ಲೋಸ್ ಫ್ರೆಂಡ್? ಎಷ್ಟು ಕ್ಲೋಸ್? ಇಷ್ಟು ಕ್ಲೋಸ್. ದಯವಿಟ್ಟು ಚಾಪ್ಟರ್ನ ಕ್ಲೋಸ್ ಮಾಡ್ತೀರಾ? ಹೌದು, ನನ್ನ ಮಗ ಸುಸ್ತಾಗಿ ಬಂದಿದ್ದಾನೆ. ಹೋಗಪ್ಪ, ಸ್ನಾನ ಮಾಡಿ ಬಿಸಿ ಬಿಸಿ ಹಾರ್ಲಿಕ್ಸ್ ಕುಡಿದು ರೆಸ್ಟ್ ತಗೋ. ಚೆಂಡು, ಅಯ್ಯೋ, ಇದು ರೇಕ್ಸ ಚೆಂಡು ಅಲ್ಲ, ಪ್ರೀತಿಯಿಂದ ಕರೆಯೋ ಚೆಂಡು. ರಾಜಾ, ಯಾಕೆ ಯಾರು ನೋಡ್ಲಿಲ್ಲ ತಾನೆ? ಅಯ್ಯೋ, ಹಾಗೆ ಹಂಗ, ಎಲ್ಲ ಸೋಂಬೇರಿಗಳು ಚೆನ್ನಾಗಿ ತಿಂದು ಗೊರ್ಕೆ ಹೊಡಿತಿರ್ತವೆ, ಅವ್ರ ವಿಷಯ ಹಾಕೀಗ. ಹೌದು, ನಿಮ್ ಮಮ್ಮಿಗೆ ಏನಾದ್ರೂ ನಮ್ ವಿಷಯ ಗೊತ್ತಾಯ್ತಾ? ಅಯ್ಯೋ, ನೀನು ಸರಿ ಇದ್ಯಾ ಕಣೆ, ನಮ್ ಮಮ್ಮಿ ಇದಾಳಲ್ಲ, ಅವಳು ಚಂದನದ ಗೊಂಬೆ ಇದ್ದಂಗೆ. ಓಹೋ, ನಮ್ ಮಮ್ಮಿ ತಾನ ಅಲಂಕಾರ ಮಾಡ್ಕೊಳ್ಳೋದು, ದೇವ್ರಿಗೆ ಅಲಂಕಾರ ಮಾಡೋದು, ಪೂಜೆ ಪುನಸ್ಕಾರ ಬಿಟ್ರೆ ಬೇರೆ ಏನ್ ವಿಷಯನೂ ಗೊತ್ತಿಲ್ಲ, ಬೇರೆ ಎಲ್ಲಾ ವಿಷಯದಲ್ಲೂ ಝೀರೋ ಅವಳು. ನಿಮ್ ಡ್ಯಾಡಿಗೆ? ಅಯ್ಯೋ, ನಮ್ಮ ಅಪ್ಪನ, ಅವನ ಬಗ್ಗೆ ಹೆಂಡತಿಮ್ಮ. ನಮ್ಮ ಅಪ್ಪ ಅಗಳೊತ್ನಲ್ಲಿ ಮಮ್ಮಿಯಿಂದ ಓಡಾಡ್ತಾನೆ, ರಾತ್ರಿ ಆದ್ರೆ ಆ ಬಾಟ್ಲಿಂದ ಓಡಾಡ್ತಾನೆ. ಒಟ್ನಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ಜೋಡಿನೇ ಸರಿ ಇಲ್ಲ. ಅವ್ರ ಜೋಡಿ ಏನಾದ್ರೆ ಚೆನ್ನಾಗಿದ್ರೆ ನನ್ ಫೇಸ್ ಕಟ್ ಇನ್ನೂ ಚೆನ್ನಾಗಿರ್ತಿತ್ತು ಅಲ್ವಾ? ಮೂರ್ತಿ ಅಂಕಲ್ಗೆ ಏನಾದ್ರೂ ಗೊತ್ತಾಗಿರ್ಬಹುದಾ? ಅವನ್ಗೆ ಇದಕ್ಕೆಲ್ಲ ಟೈಮ್ ಇದೆ, ಅವನ್ಗೆ ಅವನ ಹೆಂಡತಿಯಿಂದ ಸುತ್ತೋದಕ್ಕೆ ಟೈಮ್ ಇಲ್ಲ. ಅವನೊಬ್ಬ ಅಮ್ಮವ್ರ ಗಂಡ, ಅವನಂಗೆ ಅವ್ರ ಮಗ, ಆ ಟೋಟಲ್ ಫ್ಯಾಮಿಲಿನೇ ನಾಲಾಯಕ್. ನಿಮ್ ಅತ್ತೆ ಮಾವಂಗೆ ಯಾರು? ಆ ಯಮಾನ, ಅವನೊಬ್ಬ ದಂಡಪಿಂಡ, ತಿನ್ನೋದ್ ಬಿಟ್ರೆ ಬೇರೆ ಏನ್ ಗೊತ್ತ ಅವನ್ಗೆ? ಇನ್ನು ನಮ್ಮ ಅತ್ತೆ ಇದ್ದಾಳಲ್ಲ, ಅವಳು ಭಾಷೆ ಚಂದ, ಬುದ್ಧಿಮಂದ, ಅವಳ ಗಂಡನ ಮೇಲೆ ಎಗರಾಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವಳಿಗೆ. ಹರಿ ಅಂತಲ್ಗೆ ಅಯ್ಯ, ಆ ಬ್ಯಾಚುಲರ್ ಕೆಲ್ಸಾನೆ ಇಲ್ಲಿ ನಲ್ಗೇಳೋದು ಅಲ್ಲಿ ನಿಲ್ಗೇಳೋದು, ಅವನೊಬ್ಬ ಫಿಟ್ಟಿಂಗ್ ಮಾಸ್ಟರ್ ಕಣೆ. ಮತ್ತೆ ಆ ಡುಮ್ಮಾ ಪ್ರಸನ್ನ, ಆ ಟೆನಿಸ್ ಕೃಷ್ಣ, ಅಯ್ಯೋ ಪಾಪ, ಅವ್ರು ತುಂಬಾ ಒಳ್ಳೆ ದಡ್ರ ಕಣೆ, ಅವ್ರಿಗೆ ಲವ್ ಬಗ್ಗೆ ಏನು ಗೊತ್ತಿಲ್ಲ. ಅಯ್ಯೋ, ಬೆಳಗಾಗೋಯ್ತು, ಹೋಗ್ಬೇಕಾ? ಸರಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಮಮ್ಮಿ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಅಯ್ಯೋ, ಇಷ್ಟು ಬೇರೆ ಕರ್ತವ್ಯ ಕರ್ತವ್ಯಂ ದೈವ ಮಾನಿಕಂ. ಮಮ್ಮಿ, ಒಂದ್ 2,000 ರೂಪಾಯಿ ಬೇಕು. ಇಷ್ಟು 2,000 ರೂಪಾಯಿ ನನ್ನ ಹತ್ರ ಇಲ್ಲ, ಬೇಕಾದ್ರೆ ನಿಮ್ಮ ಅಪ್ಪನ ಹತ್ರ ಕೇಳು. ನನ್ನ ಹತ್ರ ಯಾವತ್ತೂ ದುಡ್ಡು ಇರ್ಲಿಲ್ಲ, ಇನ್ಮೇಲೆ ಕೊಡೋ ಉದ್ದೇಶ ನನಗಿಲ್ಲ. ಉತ್ತಿಷ್ಟೋ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ. ಉತ್ತಿಷ್ಟ ಏನಿವತ್ತು? ಮಮ್ಮಿ ಬೇರೆ ತರ ಮಂತ್ರ ಹೇಳ್ತಾರಲ್ಲ. ಸರಿ, ಡ್ಯಾಡಿ ಹತ್ರ ಕೇಳಿ ನೋಡೋಣ. ಡ್ಯಾಡಿ, 2,000 ರೂಪಾಯಿ ಬೇಕು. ಈ ಗೆಂಡೆ ತಿಮ್ಮಂತಾವ ಆಟೋನ್ ದುಡ್ಡು ಎಲ್ಲಿಂದ ಬಂದಾತು? ಆಗ್ಲೆಲ್ಲ ನಿಮ್ ಅಮ್ಮನ್ ಸೆರಗಿ ಹಿಡ್ಕೊಂಡು ಓಡಾಡ್ತೀವಿ, ರಾತ್ರಿ ಆಗೆ ಬಾಟ್ಲಿ ಹಿಡ್ಕೊಂಡು ಓಡಾಡ್ತೀವಿ. 2,000 ಎಲ್ಲಿಂದ ಬಂದಾತಪ್ಪ? ಹ್ಮ್, ಇಲ್ಲ ಇಲ್ಲ. ಏನಾಯ್ತು ಇವ್ರಿಗೆ? ಬೆಳಗ್ಗೆನೆ ಬಾಟ್ಲ್ ಹೊಡೆದ್ಬಿಟ್ಟವ್ರ. ಏನಾಯ್ತು ನಮ್ಗೆ? ಯಾಕೆ ಹೇಳ್ತಾನೆ? ಇವ್ನು ಹೇಳ್ತಾನೆ, ನಾನು ಯಮ ಅಂತೆ, ದಂಡಪಿಂಡ ಅಂತೆ. ಇವನು ಈ ದಡಿಯಾನ ನಮಗ ನನ್ನಂತಾನೆ, ನಾನು ಅಮ್ಮವ್ರ ಗಂಡ. ಈಕೆ ಅಂತಳ ನನ್ ತಲೆಗ ಬುದ್ಧಿ ಇಲ್ಲ ಅಂತ ನೀನ ಹೇಳ? ನನ್ ತಲೆಗೆ ಲಬ್ಧಿ ಆಯ್ತನ? ಅಯ್ಯೋ, ಈ ಡೈಲಾಗ್ ಎಲ್ಲೋ ಕೇಳ್ದಂಗಿದ್ಯಲ್ಲಪ್ಪ. ಅಲ್ಲೇ 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 ಅಲ್ಲೇ
ಯಾವಾಗ ಬಂದೆ ಬರಿ? ನೀವು ಕುಕ್ಕು ಅಂತ ಕೂಗಿದ್ರಲ್ಲ ಅವಾಗ್ಲೇ ಬಂದೆ. ಮತ್ ಮನೇಲಿ ಇನ್ಯ ಪಕ್ಷಿಗೆ ಹೋಗುತ್ತೆ, ಸುಮ್ನೆ ಯಾಕೆ ರೈಲ್ ಬಿಡ್ತೀರಾ? ರೈಲ್ ರೈಲ್ ನೀನ್ ಬಿಡ್ತಾ ಇದೀಯಾ? ಇಲ್ಲ ನಾವ್ ಬಿಡ್ತಾ ಇದ್ದೀವ. ಅಲ್ಲೋ ತಮ್ಮ, ನಮಗಂತೂ ರೈಲ್ ಅನ್ನೋದ್ ಗೊತ್ತಿಲ್ಲ, ನಾವ್ ಯಾಕೆ ರೈಲ್ ಬಿಡೋಣ? ಹೌದೇನಲ್ಲ, ಯಾರೋ ಮಂಗಳೂರ್ ಫ್ರೆಂಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ ತುಂಬಾ ಕ್ಲೋಸ್ ಅಂತ. ಯಾರು ಅಂತ ಹೇಳು ಮತ್ತೆ. ಹಾ ಸರಿ ಸರಿ ಸರಿ, ನಂದೇ ತಪ್ಪು, ತಪ್ಪಾಗೋಯ್ತು. ನಾನ್ ನಿಜ ಹೇಳೋವರೆಗೂ ನಿಮ್ ಕುಕ್ಕು ನಿಲ್ಲಲ್ಲ ಅಂತ ಗೊತ್ತಾಯ್ತು. ಇವನು ನಾನೇ ಮಂಗಳೂರು ಫ್ರೆಂಡ್, ಇವನ ಹೆಸರು ಚಂದ್ರು, ಚಂದನ. ಇವನು ನಾನು ತುಂಬಾ ಕ್ಲೋಸ್.
ದೇವ್ರ ನಮಸ್ಕಾರ ಮಾಡ್ಕೋ. ಆವತ್ತು ಈ ನೆಕ್ಲೆಸ್ ನೋಡಿ ನೀನ್ ಬಹಳ ಇಷ್ಟಪಟ್ಟಿಯಲ್ಲ, ಇವತ್ತು ನಿಂದೇ ಆಗ್ತಾ ಇದೆ. ಅವತ್ತೇನಂದೆ, ನನ್ನ ಮಗನ್ ರಾಜನ್ ಮದುವೆ ಮಾಡ್ಕೋತೀಯ ಅಂದ್ರೆ ಥೂ ರೌಡಿ ಅಂದೆ. ಈಗ ರೌಡಿನ ಇಷ್ಟ ಆಗಿದಾನ ಕಳ್ಳಿ? ಕಾಲೇಜಿನಿಂದ ಇಲ್ಲಿಗೆ 2 ಕಿಲೋಮೀಟರ್ ಅಷ್ಟೇ. ಚೆಂಡು ಚಂದನನ ಅವ್ರ ತಂದೆ ಬಂದು ಕರ್ಕೊಂಡು ಹೊರಟದ್ರು. ಯಾಕಮ್ಮ ಹೊರಗ್ ಬಂದೆ? ಒಳಗ್ ಹೋಗಿ ಕೂತ್ಕೋ. ಒಳಗ್ ಬಂದ್ ಕೂತ್ಕೋಮ್ಮ. ಡ್ಯಾಡಿ, 20 ವರ್ಷದಿಂದ ನಡೆದ ನಿಮ್ ಫ್ಲಾಶ್ ಬ್ಯಾಕ್ ನನಗೆ ಬೇಕಾಗಿಲ್ಲ. ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ನಿನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲಪ್ಪ, ಆದ್ರೆ ನಮಗೂ ಅವ್ರಿಗೂ ಸಂಬಂಧ ಇದೆ. ಈ ಮದುವೆ ನಡೆಯೋಕ್ ಸಾಧ್ಯ ಇಲ್ಲ. ಚಂದನ ತಗೋ, ಈ ರೈ ಹೇಳೋದು ರೈಟಮ್ಮ, ತಿನ್ನು. ಈ ಮದುವೆಯಿಂದ ಪ್ರಾಬ್ಲಮ್ ಜಾಸ್ತಿ. ಏನು ಏನಂತ ಪ್ರಾಬ್ಲಮ್ ಆಗದ್ ನಿಮ್ಗೆ? ಏಯ್ ಕೇಳ, ಇಲ್ಲಿ 20 ವರ್ಷಗಳ ಹಿಂದೆ ಯಾವತ್ ನನ್ ತಂಗಿ ಅವನ ಹಿಂದೆ ಓಡೋದ್ಲೋ ಅವತ್ತೆ ನಮಗೂ ಅವ್ರಿಗೂ ಸಂಬಂಧನೇ ಮುರಿದೋಯ್ತು. ಮತ್ತೆ ಆ ಸಂಬಂಧ ನಮಗ್ ಬೇಕಾಗಿಲ್ಲ ರಾಜಾ. ನಿನ್ ಮಮ್ಮಿನ ಮದುವೆ ಆಗಿದ್ದೆ ನಾನೇ, ನನ್ ಕೊಲ್ಲೋಕ್ ಬಂದಿದ್ರು. ಆದ್ರೆ 20 ವರ್ಷದಿಂದ ತಂಗಿನ ನೋಡೋದಕ್ಕೂ ಬಂದಿಲ್ಲ ಅವರು. ಅಂತ ಮನೆಗೆ ನಿನ್ನ ಹೇಳೋಡ್ದೆ. ಚಂಡು ನಾಯಿ ಮನೆ ಸೊಸೆ ಅಂತ ಒಪ್ಕೊಳಕ್ ಆಗಲ್ಲ. ಡ್ಯಾಡಿ ಏನೇನು ಹೇಳ್ತಿದ್ದಾರೆ ನೀನ್ ಅದ್ ಹೇಳು ಮಮ್ಮಿ. ನಿಮ್ ಡ್ಯಾಡಿ ಹೇಳ್ದ ಕೇಳು. ನೀನ್ ಕೂಡ ಹೊರ್ತಾರ? ಡ್ಯಾಡಿ ನಾನ್ ರಾಜನೇ ಮದ್ವೆ ಆಗೋದು. ಇವನ್ ಬೇಕಾದ್ರೆ ಸಾಯಿಸ್ತೇನೆ, ಆದ್ರೆ ಆ ಮನೆಗೆ ಕಳ್ಸೋದಿಲ್ಲ. ಯಾರೇನಂದ್ರು ಸರಿ, ನಾನ್ ಚಂಡುನೇ ಮದ್ವೆ ಆಗೋದು. ನಾನು ನೀನು ಬೇರೊಬ್ಬರಿಂದ
ನಾನು ನೀನು ಬೇರೊಬ್ಬರಿಂದ ದೂರ ಆಗೋ ಮಾತೆ ಒಂದು ಭ್ರಮೆ ಓ ಪ್ರಿಯ ಭ್ರಮೆ ಜ್ವರ ಕೂತಿರ್ತೀಯ ಬಾ ಒಳಗೆ ಹೆದರಬೇಡ ಮಮ್ಮಿ ನಾನು ಓಡೋಗಲ್ಲ ಮಮ್ಮಿ ಪ್ರೀತಿಸುತ್ತಪ್ಪ ಚೆಂಡು ನನಗೇನು ತಂದಿದ್ದೀನಿ ನೋಡು ನಿನಗಿಷ್ಟವಾದ ವೈಟ್ ರೋಸ್ ಆ್ಯಂಡ್ ದ ರೆಡ್ ರೋಸ್ ರಸಗುಲ್ಲ ಆ್ಯಂಡ್ ಫೈವ್ ಸ್ಟಾರ್ ಚಾಕ್ಲೇಟ್ಸ್ ಸಂತೋಷನ ನಿಮ್ಮ ಸಂತೋಷನೇ ನನ್ನ ಸಂತೋಷ ಡ್ಯಾಡಿ ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಪ್ರಾಣಕ್ಕಿಂತ ಮಿಗಿಲಾಗಿ ನಾನು ನಿಮ್ಮನ್ನ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಥ್ಯಾಂಕ್ ಯು ಚಂದು ಡ್ಯಾಡಿ ನನಗೆ ಇಷ್ಟವಾದನ್ನೆಲ್ಲ ಕೊಡಿಸಿದ್ದೀರಾ ಆದರೆ ಒಂದು ಮಾತ್ರ ಮರೆತು ಬಿಟ್ಟಿದ್ದೀರಾ ಏನಮ್ಮ ಅದು ಓಹ್
ಅದನ್ನ ಮಾತ್ರ ಕೇಳಬೇಡ. ಸಾರಿ. ಮತ್ತೆ ಇದೆಲ್ಲ ಯಾಕೆ ಬಿಡಿ? ರಾಜಾ, ರಾಜಾ. ಏನ್ ರಾಜಾ, ನಾವೆಲ್ಲ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನೀನ್ ಇಲ್ಲಿ ಬಂದು ಕೂತಿದೀಯಲ್ಲ. ಏನ್ ಮಾಡುವಂತೀರ ಅಂಕಲ್? ಡ್ಯಾಡಿ ಏನ್ ಹೇಳಿದ್ರು ಗೊತ್ತಾ? ಏನು? ಚೆಂಡು ಬೇಕಾ ಮಮ್ಮಿ ಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಡಕ್ಕಾಗದೆ ಇಲ್ಲಿ ಬಂದು ಕೂತಿದ್ದೀನಿ. ರಾಜಾ, ರಾಜಾ, ನೀನ್ ನಮ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ಯೋ ನಾವು ನಿನ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದೀವಿ. ಆದ್ರೆ ಹೇಳಕ್ಕಾಗ್ದೆ ಒದ್ದಾಡ್ತಾ ಇದ್ವಿ ಅಷ್ಟೇ. ರಾಜಾ, ನನ್ ಜೊತೆ ಬಾ. ಬಾ ಅಂದ್ರೆ ರಾಜಾ, ನಿನ್ ನೋವು ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನೀನು ಚಂದ್ರನ ಒಬ್ಬರನ್ನೊಬ್ಬರನ್ನ ಎಷ್ಟೊಂದು ಪ್ರೀತಿಸ್ತಿದ್ದೀರ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಅದಕ್ಕೆ ಅಲ್ವಾ ಆವತ್ತು ಆ ಹುಡುಗಿನ ಇಲ್ಲಿ ದೇವರ ಮುಂದೆ ಕರ್ಕೊಂಡು ಬಂದು ಆಸೆಯಿಂದ ನೆಕ್ಲೆಸ್ ಹಾಕೋಕೋದೆ. ಅಷ್ಟಲ್ಲ ಅವರಪ್ಪ ಬಂದು ಕೋಪ ಮಾಡಿಕೊಂಡು ಅವಳನ್ನ ಹೇಳ್ಕೊಂಡು ಹೋಗ್ಬಿಟ್ರು. ಛೇ, 20 ವರ್ಷದ ದ್ವೇಷ ನಿನ್ನಿಂದ ಕೊನೆಯಾಗಬೇಕು. ನೋಡು, ಅವಳು ನಿನ್ನ ಸೋದರತ್ತೆ ಮಗಳು, ಅವಳನ್ನ ಮದುವೆ ಆಗೋ ಹಕ್ಕು ನಿಂಗಿದೆ. ಅವಳೇ ನಿನ್ನ ಹೆಂಡತಿ, ಅವಳು ಕುತ್ತಿಗೆ ಕಟ್ಟಿ ಈ ಮನೆ ಸೊಸೆ ಆಗಿ ಕರ್ಕೊಂಡು ಬಾ. ಮಮ್ಮಿ, ನೀನು ಈ ಮಾತಿಗೆ ನಾನು ಇಷ್ಟಿಸ ಕಾಯ್ತಿದ್ದೆ. ಇನ್ಯಾರು ನನ್ನ ತಡೆಯೋಕ್ಕಾಗೋದಿಲ್ಲ, ಬರ್ತೀನಿ. ರಾಜಾ, ಹುಷಾರ್, ಯಾರ ಮೇಲೂ ಕೈ ಮಾಡಬಾರ್ದು. ಇಲ್ಲ ಮಮ್ಮಿ, ಹೋಗ್ಬಾ. ದೇವ್ರೆ, ಚಂಡು, ಚಂಡು. ಯಾರು ನೀನು? ಚಂಡು. ರಾಜಾ, ರಾಜಾ, ನಾನು ಇಲ್ಲಿಂದ ಕರ್ಕೊಂಡು ಹೋಗು. ರಾಜಾ, ಇಲ್ಲಿಂದ ಕರ್ಕೊಂಡು ಹೋಗು. ನಾನು ಇನ್ನೇ ಮದುವೆ ಆಗೋದು. ಚಂಡು ಬಾ. ಡ್ಯಾಡಿ, ಡ್ಯಾಡಿ, ಅವ್ರು ನೀನು ಮಾಡ್ಬಿಡಿ ಡ್ಯಾಡಿ. ಡ್ಯಾಡಿ, ಪ್ಲೀಸ್, ಪ್ಲೀಸ್ ಡ್ಯಾಡಿ, ಡ್ಯಾಡಿ. ಹುಷಾರ್, ಯಾರ ಮೇಲೂ ಕೈ ಮಾಡಬಾರ್ದು. ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಎಷ್ಟು ಧೈರ್ಯ ಆದ್ರೆ ನನ್ನ ಮನೆಗೆ ಬಂದು ನನ್ನ ಚಂಡು ನಮ್ಮ ಏಯ್ ಅವ್ರ ಮತ್ತೆ ಮನೆಗಳ ತಿರುಗಿ ನೋಡಬಾರ್ದು. ಹಂಗ ಚಚ್ಚಾದ್ರು ಅವನ್ನ. ಡ್ಯಾಡಿ, ಹೋಗೋಣ. ಇದೇನ್ ಹಾಸ್ಪಿಟಲ್ ಸಂತೆ ಅಂತ ತಿಳ್ಕೊಂಡಿರೋ? ಸಾಕಪ್ಪ,
ಇಪ್ಪತ್ತು ವರ್ಷದ ಹಿಂದೆ ನೀವೆಲ್ಲ ಅವನಿಗೆ ಹೊಡೆದಿದ್ದೀರಿ, ಅದಕ್ಕೆ ಅವನು ಈಗ ನನ್ನ ಮಗನ ಹೊಡೆದಿದ್ದಾನೆ ನೋಡಿ ಎಂತ ಸ್ಥಿತಿಗೆ ಬಂದಿದ್ದಾನೆ ಅಂತ. ದಯವಿಟ್ಟು ಎಲ್ಲರೂ ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರಿ, ದಾರಿ ಬಿಡಿ, ದಾರಿ ಬಿಡಿ ಪ್ಲೀಸ್ ಡಾಕ್ಟರ್. ದಯವಿಟ್ಟು ಎಲ್ಲರೂ ಸ್ವಲ್ಪ ಹೊರಗೆ ನಡ್ರಿ, ಎಲ್ಲ ನಡ್ರಿ. ನಾನು ನೋಡ್ತೀನಮ್ಮ. ಸರಿಯಾಗಿ ನೋಡ್ಕೊಳ್ಳಿ. ಪ್ರೀತಿಸೋ ತಪ್ಪ ಅಂತ ನೀನು ಅವತ್ತು ಕೇಳಿದೆ, ಅದಕ್ಕೆ ನಾನು ಇವತ್ತು ಉತ್ತರ ಕೊಡ್ತಿದ್ದೀನಿ. ರಾಜ ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದಾನೋ ಗೊತ್ತಿಲ್ಲ, ಆದರೆ ನೀನು ರಾಜನ ಎಷ್ಟು ಪ್ರೀತಿಸ್ತಿದ್ಯಾ ಅಂತ ನಂಗೆ ಗೊತ್ತು. ಅವನು ನಿನ್ನನ್ನು ನಿನ್ನಷ್ಟೇ ಪ್ರೀತಿಸ್ತಿದ್ದಾನೆ ಅನ್ನೋ ನಂಬಿಕೆ ನಿನಗಿದ್ರೆ ಅವನ ಜೊತೆ ಓಡಿ ಹೋಗು. ಮಮ್ಮಿ, ನನ್ನ ಅಣ್ಣ ಅತ್ತಿಗೆ ಎಲ್ಲರೂ ನಿನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ಡ್ಯಾಡಿ, ಈ ವಿಷಯದಲ್ಲಿ ನಿಮ್ಮಪ್ಪ ರಾಯ್ ದ ರೈಟ್ ಈಸ್ ರಾಂಗ್. ನೀನೊಂದು ಕೆಲಸ ಮಾಡು, ಅವನ ಜೊತೆ ಹೋಗಮ್ಮ. ಚೆಂಡು, ನಿಮ್ಮಮ್ಮ ಹೇಳೋದು ಸರಿನಮ್ಮ, ನೀನು ಇಷ್ಟಪಟ್ಟವ್ರನ್ನೇ ಮದುವೆ ಆಗೋದು ಸರಿ. ಆಗ ಕೇಳ್ತಿರ್ತೀಯ ಪ್ರೀತಿಸೋ ತಪ್ಪ ಅಂತ, ನೀನ್ ಪ್ರೀತಿಸಿದ ತಪ್ಪ ಇಲ್ಲ ನಾವು ನಿನ್ನನ್ನು ಪ್ರೀತಿಸಿದ ತಪ್ಪ ಗೊತ್ತಿಲ್ಲಮ್ಮ. 20 ವರ್ಷದ ಹಿಂದೆ ನನ್ ಕೊಲೆ ಮಾಡಕ್ ಬಂದಿದ್ರಮ್ಮ, ಅಂಥವ್ರ ಮನೆಗೆ ನಿನ್ನನ್ನು ಕಳಿಸೋದು ಗೊತ್ತಿಲ್ಲಮ್ಮ. ಆದ್ರೇನ್ ಮಾಡೋದು, ಪ್ರೀತಿಸ್ಬಿಟ್ಟಿದೀಯಾ, ಹೋಗು 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 ಪರವಾಗಿಲ್ಲ. ಆದ್ರೆ ಒಂದು ವಿಷಯ, ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಬದುಕಿರೋದಿಲ್ಲ. ನಾನು ಬದುಕಿಲ್ಲ ಅಂದ್ಮೇಲೆ ನನ್ನ ಜೊತೆ ಇಷ್ಟು ವರ್ಷ ಇದ್ದವಳು ಅವಳು ಬದುಕಿರೋಲ್ಲ. ಅದಾದ್ಮೇಲೆ ಪುಟ್ ಪುಟ್ ಮಕ್ಕಳು ಇಬ್ರು ನಿನ್ನ ತಂಗಿ ಇದ್ರು, ಅವ್ರು ಯಾಕೆ? ನಾವೆಲ್ಲ ಹೋಗ್ತೀವಿ, ನೀನ್ ಚೆನ್ನಾಗಿರು. ಏನಾಯ್ತು? ಚಂದನಾಗೆ ಮದುವೆ ಅಂತೆ, ಯಾರ ಜೊತೆಗೆ ಗೊತ್ತಿಲ್ಲ, ದಿಢೀರ್ ಅಂತ ಮದುವೆ ಅರೇಂಜ್ ಮಾಡ್ಬಿಟ್ಟಿದ್ದಾರೆ. ಮೆತ್ತಿಗೆ ಮಾತಾಡು, ರಾಜ ಕೇಳಿಸ್ಕೊಂಡ್ರೆ ಅಷ್ಟೇ. ರಾಜಾ, ರಾಜಾ, ರೀ ಎಂತದ ಮರಯ್ಯ, ದಿಢೀರ್ ಅಂತೇಳಿ ಮದುವೆ ಏರ್ಪಾಡು, ಚೆಂಡು ಬಾಳ ಹಾಳಾಗ್ತದೆ. ನಿನಗೆ ಮಂಡೆ ಸಮ ಇಲ್ವಾ? ಮಂಡೆ ಬೆಚ್ಚ ಆಗೋದ ವಿಷಯ ಏನೂ ಇಲ್ಲ, ಈ ರೈ ಹೇಳೋದು ಯಾವಾಗ್ಲೂ ರೈಟು. ಗಾಡಿ ಹತ್ತು, ಮಂಟಪ ನೋಡ್ಕೊಂಬರೋಣ. ಅಮ್ಮ ತಾಳಿ ಕೊಟ್ಟಿದ್ದಾರೆ. ಚೆಂಡು ಎಲ್ಲಿ? ಚೆಂಡು, ಚೆಂಡು, ನಾನು ಹೆಂಡ್ತಿನ ನಮ್ಮನೆ ಕರ್ಕೊಂಡು ಹೋಗ್ತೇನೆ. ಹಾಂ.
ರಾಜಾ ನೀ ಬರಲ್ಲ ಅನ್ಕೊಂಡು ಅವಳನ್ನು ಕರ್ಕೊಂಡು ಎಲ್ಲಿಗೂ ಹೋಗ್ತಾ ಇದೀಯಾ? ಗೊತ್ತಿಲ್ಲ, ನಿಮ್ಮ ಹತ್ರಕ್ಕಂತೂ ಬರ್ತಾ ಇಲ್ಲ, ಹೆದರ್ಕೋಬೇಡಿ. ಚೆಂಡು ಬಾ, ಮನೆಗೆ ಹೋಗೋಣ. ಚೆಂಡು ಈಗ ನಿಮ್ಮ ಮಗಳಲ್ಲ, ನಾನು ಹೆಂಡತಿ, ಅವಳು ಯಾರ ಜೊತೆನೂ ಬರೋದಿಲ್ಲ. ಏ ಸತ್ಯ, ನನ್ನ ಮೇಲೆ ದ್ವೇಷ ನಾನು ನಿನ್ನ ಮಗನ ಮುಂದೆ ಇಟ್ಕೊಂಡು ತಿರ್ಸ್ಕೊಳ್ತಾ ಇದೀಯಾ? ನಾಚಿಕೆ ಆಗಲ್ಲ ನಿಂಗೆ? ನಾನು ಯಾಕೋ ನನ್ನ ಮಗನ ಮುಂದೆ ಇಟ್ಕೊಂಡು ದ್ವೇಷ ಸಾಧಿಸ್ಲಿ? ಇನ್ನ ನೀನು ನಿನ್ನ ಮಗಳನ್ನ ನನ್ನ ಮನೆಗೆ ಕಳಿಸಿ ನಾಟಕ ಆಡ್ತಿರೋನು. ಸಾಕು ಸಾಕು, ನಿಮ್ ಜಗಳನ್ನೆಲ್ಲ ನಿಲ್ಸಿ. ನಮಗೋಸ್ಕರ ನಿಮ್ಮ ಮಳೆ ಜಗಳ ಮತ್ತೆ ಶುರು ಮಾಡ್ಕೊಳಕಿದ್ರೆ ನನಗೆ ನೀವ್ ಯಾರು ಬೇಡ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ, ನಿಮ್ ದಾರಿ ನೋಡ್ಕೊಳ್ಳಿ. ಮತ್ ನಾನೇನ್ ಮಾಡ್ಲಿ ಮಮ್ಮಿ? ಡ್ಯಾಡಿ ಮಮ್ಮಿ ಬೇಕಾ ಚೆಂಡು ಬೇಕಂತ ಕೇಳ್ತಾರೆ, ಅದಕ್ಕೆ ನಾನೇನು ಉತ್ತರ ಕೊಡ್ಲಿ? ನನಗೆ ಇಬ್ರು ಬೇಕು. ಮತ್ ಇವ್ರು ನಮ್ಮ ಮತ್ತೇನ ಪ್ರೀತಿ ಮದುವೆ ಆಗಿದ್ ತಪ್ಪಲ್ಲ, ನಾನು ಇವ್ರ ಮಗಳನ್ನ ಪ್ರೀತಿಸಿದ್ದು ತಪ್ಪು. ಪ್ರೀತಿಸೋ ತಪ್ಪ ಹೇಳಿ, ಪ್ರೀತಿಸೋ ತಪ್ಪ, ಪ್ರೀತಿಸಿದವಳನ್ನ ಮದುವೆ ಆಗೋದ್ ತಪ್ಪ? ಪ್ರೀತಿಸೋ ತಪ್ಪಲ್ಲ, ನಿಮ್ ಸ್ವಾರ್ಥಕ್ಕೋಸ್ಕರ ಪ್ರೀತಿಸೋ ತಪ್ಪು ಅಂತ ಹೇಳ್ತಿದ್ದೀರಲ್ಲ, ಅದು ತಪ್ಪು. ನಿಮ್ ದ್ವೇಷ ಸಾಧಿಸೋಕ್ಕೋಸ್ಕರ ಪ್ರೀತಿಸೋ ತಪ್ಪು ಅಂತಿದ್ದೀರಲ್ಲ, ಅದು ತಪ್ಪು. ಚೆಂಡು ಚೆಂಡು ಏನಾಯ್ ಚೆಂಡು 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 ಏನಾಯ್ ಚೆಂಡು ಎಲ್ಲ ಅನ್ಕೊಂಡು ನಾನು ವಿಷ ಕೊಡ್ದು ಬಿಟ್ಟೆ. ಚೆಂಡು ಚೆಂಡು ಮಾಡ್ಕೊಂಡೆ ಚೆಂಡು 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 ಏ ಚೆಂಡು 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 ಎದ್ದಳು ಚೆಂಡು ಚೆಂಡು ಏ ಚೆಂಡು ಎದ್ದಳು ಇಲ್ಲೋಡು ಇಲ್ಲೋಡು ನೀನ್ ರಾಜ ನೋಡು ಮಲಗಬೇಡ ಚೆಂಡು ಏ ಎದ್ದಳು ಏ ಚೆಂಡು ಎದ್ದಳು ಚೆಂಡು ಚೆಂಡು ಹೈ ಚೆಂಡು ಎದ್ದಳು ಚೆಂಡು 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 ಏ ಚೆಂಡು ಎದ್ದಳು ಇಲ್ಲೋಡು 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 ನೀನ್ ರಾಜ ನೋಡು ಚೆಂಡು 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 ಇಲ್ಲೋಡು ಚೆಂಡು ಮಮ್ಮಿ ಚೆಂಡು 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 ಚೆಂಡುಗೆ ಏನಾಗಲಿ ಕಣಪ್ಪ, ಏನಾಗಲ್ಲ, ಸುಮ್ಮನೆ ದೇವ್ರಿದ್ದಾನೆ. ಅಣ್ಣ ಅಳಬೇಡಮ್ಮ, ಧೈರ್ಯವಾಗಿರು, ನಮ್ ಚೆಂಡುಗೆ ಏನು ಆಗಲ್ಲ ಕಣೆ, ಧೈರ್ಯವಾಗಿರು. ಸರಿ ಹೋಗ್ತಾಳೆ, ಅಳಬೇಡ. ಅವಳಿಗೆ ಏನಾಗ ಸಮಾಧಾನ ಮಾಡ್ಕೋ. ಸರಿ ಹೋಗ್ತಾಳೆ, ಅಳಬೇಡ. ದೇವ್ರೇ ಬೇಡ ಭವಾನಿ, ಎಲ್ಲ ಸರಿ ಹೋಗ, ಎಲ್ಲ ಸರಿ ಹೋಗ. ಅಳ್ಬೇಡ ಕಂದ,